ಎಲ್ರಿಗೂ ನಮಸ್ತೆ. ವಿಜಯ್ ಸರ್ ಹೇಳ್ದಂಗೆ ನನ್ನ ಹೆಸರು ಸಂತೋಷ್ ಅಂತೇಳಿ. 2020 ಬ್ಯಾಚ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಇದು ನಮಗೆ ತಿಳಿದ ಮಟ್ಟಿಗೆ ಇದು ಮೋಟಿವೇಶನ್ ಎಲ್ಲ ಆಗೋದು ಬೇಡ. ಈ ಕ್ಲಾಸು ಜಾಸ್ತಿ ನಿಮ್ಗಿರೋದು ಕೇವಲ ಇನ್ನು 25 ದಿನ ಅನ್ಕೋದಿನ ಅಷ್ಟೇ. ಅವ್ರಂದಂಗೆ ಎಕ್ಸಾಮ್ ಮಾಡಿದ್ರೆ ಇನ್ನು 25 ದಿನ ನಡೆಯುತ್ತೆ. ಸ್ವಲ್ಪ ರೂಮರ್ಸ್ ಇರೋ ಥರ ಏನೋ ಪೋಸ್ಟ್ಪೋನ್ಡ್ ಆಗ್ಬೋದು ಅದು ಇದು ಇರೋದ್ರಿಂದ ಅದನ್ನು ಬಿಟ್ಬಿಡೋಣ, ಪೋಸ್ಟ್ಪೋನ್ ಬಿಟ್ಬಿಡೋಣ. ಇನ್ನಿರೋದೇನೋ 25 ದಿನ ಅಷ್ಟೇ ನಮ್ಮ ಕೈಲಿ. ಇನ್ನು 25 ದಿನದಲ್ಲಿ ಏನು ಮಾಡಬೇಕು, ಹೆಂಗೆ ಓದಬೇಕು ಅನ್ನೋದು ಇವಾಗ ಹೇಳ್ಕೊಡೋ ಸಮಯ ಅಲ್ಲ ಇದು. ಹೆಂಗೆ ಓದಬೇಕು ಅಥವಾ ಏನೇನು ಓದಬೇಕು, ಯಾವ ಸೋರ್ಸ್ ಇಟ್ಕೊಂಡು ಓದಬೇಕು, ಯಾವ್ಯಾವ ಜಿ ಎಸ್ ಪೇಪರ್ ಯಾವ ಬುಕ್ ಓದಬೇಕು ಅನ್ನೋ ಟೈಮ್ ಇದಲ್ಲ, ಹೌದಲ್ವಾ? ಇವಾಗ ಇರೋದೇನು, ಇರೋದು 25 ದಿನ. ಎಫೆಕ್ಟಿವ್ ಆಗಿ ಯಾವ ಥರ ಸ್ಟಡಿ ಮಾಡಬೇಕು, ಹೆಂಗೆ ಎಕ್ಸಾಮಲ್ಲಿ ಮಾರ್ಕ್ಸ್ನ ತೆಗಿಬೇಕು ಅಂತ ನಮ್ಮ ಕಡೆ ಇರೋದಷ್ಟೇ, ಹೌದಲ್ವಾ? ಹಂಗೆ ನೋಡಿದ್ರೆ ಸಿಕ್ಕಾಪಡೆ ಟೈಮ್ ಸಿಕ್ಕಿದೆ ನಿಮಗೆ. 5:40 5:45 ಅಲ್ವಾ ನಿಮ್ಮದು? ಸಿಕ್ಕಾಪಡೆ ಟೈಮ್ ಸಿಕ್ಕಿದೆ. ಅವತ್ತು ಎಕ್ಸಾಮ್ ಸ್ಕ್ಯಾಮ್ ಅದು ಏನು ರಿಪೋರ್ಟ್ ಆಯಿತೋ ಅಥವಾ ಕೇಸ್ ಆಯಿತೋ ಅದು ಕ್ಯಾನ್ಸಲ್ ಆಯಿತೋ, ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಒಂದು 1.5-2 ವರ್ಷ ಸಿಕ್ತಲ್ಲ ನಿಮಗೆ, ಅದು ಟೈಮ್ ಇದೆ. ಪ್ಲಸ್ ಇನ್ಮೇಲೆ ಮಾಡ್ತಿರಲ್ಲ ಅದು ರಿಯಲ್ ಯುದ್ಧ ಇರೋದು. ಅದಕ್ಕೆ ನಾನು ಹೇಳೋದು ಎಷ್ಟಿಷ್ಟ ಅಂದರೆ, ಇವಾಗ ಓದಿದ್ರೆ ರಿವಿಷನ್ ಜಾಸ್ತಿ ಮಹತ್ವ ಕೊಡಬೇಕು. ನಾನು ಮಾಡಿದ್ದು ಅದನ್ನೇ. ಲಾಸ್ಟ್ 1-1.5 ತಿಂಗಳು ಬರೀ ರಿವಿಷನೇ, ಜಾಸ್ತಿ ತಲೆ ಕೆಡಿಸೋಲ್ಲ. ಅವ್ನು ಯಾವುದೋ ಹೊಸ ಬುಕ್ ಓದ್ತಾನೆ, ಇವ್ನು ಯಾವುದೋ ಕ್ವಶನ್ ಬ್ಯಾಂಕ್ನ ಬಿಡಿಸ್ತಾ ಇದ್ದಾನೆ, ನಾನು ಅದನ್ನು ತಂದು ಬಿಡಿಸ್ಬಿಡೋಣ ಅಥವಾ ಅದನ್ನೊಂದು ಓದ್ಬಿಟ್ರೆ ಮುಗಿದೋಯ್ತು, ಇದೇನು ಬೇಡ. ನಿಮ್ಗೆ ನಡೆಸ್ತಾ ಇರೋದು ಎಕ್ಸಾಮ್ ಯಾರು, ಕೆ ಇ ಅದರು. ಕೆ ಇದನ್ನು ಪ್ರಿವಿಯಸ್ ಇವಾಗ ಒಂದು 6 ತಿಂಗಳಲ್ಲಿ ಎಕ್ಸಾಮ್ ಮಾಡಿದಿರೋದು ನೋಡಿದಿರಲ್ವಾ? ಹಾಂ, ಅವ್ರು ಜಾಸ್ತಿ ಒತ್ತು ಯಾವುದು ಕೊಡ್ತಾರೆ ಅದನ್ನು ನೀವು ಜಾಸ್ತಿ ತಲೆಯಲ್ಲಿಟ್ಕೋಬೇಕು, ಓಕೆನಾ? ನಿಮ್ಗೆ 2 ಥರ ಪೇಪರ್ ಗೊತ್ತಿರೋ ಹಾಗೆ, ಎಲ್ರಿಗೂ ಗೊತ್ತಿರುತ್ತೆ, ಪೇಪರ್ 1 ಪೇಪರ್ 2 ಅಂತೇಳಿ. ಪೇಪರ್ 1ನಲ್ಲಿ ಏನಿರುತ್ತೆ, 50 ಮಾರ್ಕ್ಸ್ಗೆ ಎಸ್ಸೆ ಬರೀತೀರಾ, ಅದಾದಮೇಲೆ ಪ್ರಿಸೈಸ್ ರೈಟಿಂಗು ಮತ್ತು ಟ್ರಾನ್ಸ್ಲೇಷನೆಲ್ಲ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಅದನ್ನು ಮಾಡಲೇಬೇಕು. ಇಷ್ಟು ದಿನ ಹಿಂದೆ ಮಾಡಿದಿರಾ, ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ ಜಾಸ್ತಿ ಮಾಡಿರಲ್ಲ. ಯಾಕೆಂದರೆ ನಮ್ಮ ಯಾರಾದರೂ ಅಷ್ಟೇ, ಎಕ್ಸಾಮ್ ಬರೋ ಸಮಯ ಇದೆ ಅಂದಮೇಲೆ ಒಂದು ತಿಂಗಳು ಅಥವಾ 25 ದಿನದಿಂದನೂ ಎಲ್ಲೋ ಒಂದು 10 ಎಸ್ಸೆಗಳು ಸಿಗ್ತವೆ, ಯಾರೋ ಒಬ್ರು ಬಿಡಿಸಿರೋ ಅದನ್ನು ಯಾರೋ ಬರೆದಿರೋದನ್ನ ತರ್ತೀವಿ, ಅದನ್ನು ನಮಗೆ ತಕ್ಕಂಗೆ ಪ್ರಾಕ್ಟೀಸ್ ಮಾಡ್ತೀವಿ, ಅಲ್ಲಿ ಹೋಗಿ ಅದನ್ನು ಇಳಿಸ್ತಾ ಇರ್ತೀವಿ ಅಷ್ಟೇ ಅಲ್ವಾ? ಸೊ ಅದು ಬೇಡ. ಎಸ್ಸೆನು ಬಹಳ ಮಹತ್ವವಾಗಿದೆ. 30 ಮಾರ್ಕ್ಸಿಂದಲ್ವ ಇರೋದು ಅದು? ಹಾಂ, 30 ಮಾರ್ಕ್ಸ್ಗೆ ಅಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡಲೇಬೇಕು. ಎಸ್ಸೆಯಲ್ಲಿ ಏನಾದರೂ ಕಮ್ಮಿ ಮಾಡ್ಕೊಂಡು ಅಥವಾ ನಾನು ಬೇರೆದ್ರಲ್ಲಿ ಜಾಸ್ತಿ ಮಾಡ್ತೀನಿ ಅನ್ನೋದೆಲ್ಲ ಆಗಲ್ಲ. ಎಲ್ಲಿ ಎಸ್ಸೆ 20ಗಲ್ಲ 20? ಹಾಂ, 20 ಜಾಸ್ತಿ ಮಾಡ್ತೀನಿ ಅನ್ನೋ ಥರ ಏನಿಲ್ಲ. ನೀವು ಅಲ್ಲಿ ಮಿನಿಮಮ್ 15 ಮಾರ್ಕ್ಸ್ ತೆಗಿಲೇಬೇಕು. ಯಾಕಂದರೆ ನೀವು MCQs ಇದರಲ್ಲಿ ಒಂದು 70 ಇದು 85 ವರೆಗೂ ಮಾಡಿ, ಆಮೇಲೆ ಇಲ್ಲಿ ಏನಾದರೂ ನೀವು ಕೇವಲ 23, 24 ಅಥವಾ 25 ಒಳಗಡೆ ಬಂದುಬಿಟ್ರೆ ಲಿಸ್ಟಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಇದು ಬೇಕು, MCQs ಬೇಕು. ನಾನು ಮತ್ತೆ ಎಸ್ಸೆ ಪ್ರಿಪ್ರೇಷನ್ ಈ ಟೈಮಲ್ಲಿ ನೀವು ದಿನಾಲು ಮಾಡಬೇಕು. ನಾನು ಕೆಲವೊಂದು ಎಸ್ಸೆಗಳನ್ನ ಸರ್ ಹೇಳಿದ್ಮೇಲೆ ನಾನು ಬರುವಾಗ ಮನೇಲಿ ಹೋಗಿ ಒಂದು ಅವರು ಕೂತ್ಕೊಂಡು ಕೆಲವೊಂದು ನಾನು KS ಬರೀಬೇಕು ಸ್ವಲ್ಪ ಎಸ್ಸೆಗಳನ್ನ ಮಾಡಿದ್ದೆ. ಆ ಎಸ್ಸೆ ಟಾಪಿಕ್ಗಳನ್ನ ತಂದೆ ನಿಮಗೋಸ್ಕರ. ಆ ಎಸ್ಸೆ ಟಾಪಿಕ್ಗಳು ಕೊಡ್ತೀನಿ ಕೆಲವೊಂದು. ಎಸ್ಸೆ ಪ್ರಿಪೇರ್ ಮಾಡೋದು ಒಂಥರ ಕಲೆ ಇದ್ದಂಗೆ, ಅದೊಂಥರ ಕಲೆ ಆರ್ಟ್. ಅದು ನೀವು ಮುಂದ್ಗಡೆ ಇರೋನ್ನ ನಮ್ಮ ಹತ್ರ ಏನು ಚೆಕ್ ಮಾಡಿದಾರಲ್ಲ ಅವ್ರನ್ನ ನಮ್ಮ ಕಡೆ ಹೇಳ್ಕೋಬೇಕು. ಯಾವ ಥರ? ನಿಮ್ಮದೇ ಆದಂಥ ಒಂದು ಫಾರ್ಮ್ಯಾಟು. ಯಾರು ನಿಮ್ಮ ಆನ್ಸರ್ನ 1ನೇಯಿಂದ ಲಾಸ್ಟ್ವರೆಗೂ ಪದಗಳನ್ನ ಯಾರು ಓದಲ್ಲ. ಕಂಪ್ಲೀಟ್ಲಿ ನೀವು ಮ್ಯಾಗ್ಝಿನ್ ಬೈ ಮಾಡ್ತೀರಪ್ಪ. ಯಾವುದರಿಂದ ಬೈ ಮಾಡ್ತೀರಾ? ಯಾವ ಚೆನ್ನಾಗಿ ಕಲರ್ಫುಲ್ ಇದೆ, ಎಲ್ಲಿ ಟೇಬಲ್ ಕಾಲಮು ಅಥವಾ ಏನೋ ಯಾರೋ ಮಾರ್ಕು ಅವು ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೊಟ್ಟಿರ್ತಾರೆ, ಲುಕ್ ಚೆನ್ನಾಗಿದೆ, ಫೋಟೋಸ್ ಹಾಕಿರ್ತಾರೆ, ಇವ್ರನ್ನೇ ತಾನೇ ನಾವು ಜಾಸ್ತಿ ಅಟ್ರ್ಯಾಕ್ಟ್ ಮಾಡೋದು, ನಾವು ತೊಗೊಳ್ಳೋದು. ಸೊ ಹಾಗೆ ನೀವು ಬರೆಯೋ ಎಸ್ಸೆ ಕೂಡ ಹೆಂಗಾಗಿರ್ಬೇಕು, ಅವ್ರು ನೋಡೋರಿಗೆ ಇಷ್ಟ ಅನಿಸ್ಬೇಕು, ಒಳ್ಳೆ ರೀಪ್ರೆಸೆಂಟೇಷನ್ ಇರಬೇಕು. ರೀಪ್ರೆಸೆಂಟೇಷನ್ ಎಷ್ಟು ಚೆನ್ನಾಗಿ ಎಷ್ಟು ಅಂದರೆ ನೀವು ಕಂಟೆಂಟು ರೀಪ್ರೆಸೆಂಟೇಷನ್ ಎರಡೂ ಈಕ್ವಲ್ ಆಗಿ ನೋಡ್ಕೋಬೋದು. ಕಂಟೆಂಟ್ ಫುಲ್ ಸಖತ್ತಾಗಿಬಾರ್ದು, ರೀಪ್ರೆಸೆಂಟೇಷನ್ ಎತ್ತೋಬಿದ್ದ ಮಾಡಿದ್ರೆ ಆಗಲ್ಲ. ಎರಡೂ ಈಕ್ವಲ್ ಆಗಿರ್ಬೇಕಲ್ವಾ? ಒಂದು ಎಸ್ಸೆ ಬರೀತಾ ಇದ್ದೀರ, ಮಿನಿಮಮ್ 4 ಪೇಜ್ ಬರಿಬೇಕು ಅನ್ನೋದು ನನ್ನ ತೇರಿ ಇತ್ತವಾಗ. ಬರಿಬೇಕಾದ್ರೆ ಪೇಜ್ ಜಾಸ್ತಿ ಆದ್ರೆ ಮಾರ್ಕ್ಸ್ ಜಾಸ್ತಿ ಬರೋದು ಅನ್ನೋ ಲೆಕ್ಕಕ್ಕೆ ಮಿನಿಮಮ್ 4-5 ಚೆನ್ನಾಗಿ ಓಡಿದ್ರೆ 5-6 ಪೇಜ್ ಬರೆಯೋನು ನಾನು. ಆ ಥರದಲ್ಲಿ 4-5 ಪೇಜ್ ಬರೆಯುವಾಗ ನೀವು ಪ್ರತಿ ಪೇಜು ಫಸ್ಟ್ ಸ್ಟಾರ್ಟ್ ಮಾಡ್ತಿರಲ್ವಾ, ಒಂದು ಕೊಟೇಶನ್ ಇರಲಿ, ಮತ್ತೆ ಇಂಟ್ರೊಡಕ್ಷನ್ ಆಗುತ್ತೆ, ನೆಕ್ಸ್ಟ್ ಹಂಗೆ ಬರಿತಾ ಇದ್ರ, ಈ ಬಾಡಿ ಆಫ್ ದಿ ಲೆಟರ್ ಏನು ಬರಿತಾ ಇದ್ರೆ ಅಲ್ಲಿ ಒಂದು ಇಂಟ್ರೊಡಕ್ಷನ್ ಬರಬೇಕು. ಅದು ನೆಕ್ಸ್ಟ್ ಪೇಜಲ್ಲ ಬರೀರಿ, ಥರ್ಡ್ ಪೇಜಲ್ಲ ಬರೀರಿ, ಎಲ್ಲರೂ ಬರೀರಿ. ಒಂದು ಇನ್ನೊಂದು ಇಂಟ್ರೊಡಕ್ಷನ್, ಇನ್ನೊಂದು ಕೋಟ್ಸು, ಫಸ್ಟ್ ಕೋಟ್ಸು, ಸೆಕೆಂಡ್ ಪೇಜ್ ಮತ್ತು ಅದು ಥರ್ಡ್ ಪೇಜಲ್ಲಿ ಇನ್ನೊಂದು ಕೋಟು, ಲಾಸ್ಟ್ ಇನ್ನೊಂದು ಕೋಟ್ಸು. ಕೋಟ್ಸ್ ಏನು ಮಾಡುತ್ತೆ ಅಂದರೆ ಮುಂದಿನ ಇರೋರನ್ನ ಹೌದಪ್ಪ ಹುಡುಗ ಏನೋ ತಿಳ್ಕೊಂಡವನ ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಕೋಟ್ಸ್ ಆದಮೇಲೆ ಇನ್ನೊಂದೇನೋ ಡೈಗ್ರಾಮ್ಸು, ಕೋಟ್ಸು ಡೈಗ್ರಾಮ್ಸು, ನೆಕ್ಸ್ಟು ಡಾಟಾ ಅಂದರೆ ಈ ಅಂಕಿ ಸಂಖ್ಯೆಗಳು ಇರ್ತಾವಲ್ಲ, ಹೆಲ್ತ್ ಬಗ್ಗೆ ಕೇಳಿದ್ರು ಅವಾಗ ಎಷ್ಟು ಮದರ್ ಮೊರ್ಟಾಲಿಟಿ ರೇಟು, ಇನ್ನೊಂದು ಯಾವುದೋ ಬರ್ತಲ್ಲ ಮತ್ತು ಚೈಲ್ಡ್ ಮೊರ್ಟಾಲಿಟಿ ರೇಟು, ಅವು ಇವುಗಳು ಅಂಕಿ ಸಂಖ್ಯೆಗಳು, ಎಷ್ಟು ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ ಅಥವಾ ಖಾಸಗಿಯವರು ಎಷ್ಟು ಮಾಡ್ತಾಯಿದ್ದಾರೆ, ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಏನೇನು, ರೂರಲಲ್ಲಿ ಯಾವ ಥರ ಹೆಲ್ತ್ ಇದೆ, ಸಿಟಿಲಿ ಯಾವ ಥರ ಹೆಲ್ತ್ ಇದೆ, ಹೌದಾ, ಬೆನಿಫಿಷಿಯರೀಸ್ ಎಷ್ಟು ಜನ ಇದ್ದಾರೆ, ಅದು ಔಟ್ ಆಫ್ ದಿ ಪಾಕೆಟ್ ಎಷ್ಟು ಹೆಲ್ತ್ಗೆ ಖರ್ಚಾಗ್ತಾ ಇದೆ, ಮತ್ತು ಗೌರ್ಮೆಂಟ್ ನಮ್ಮ ಹೆಲ್ತ್ಗೆ ಎಷ್ಟು ಖರ್ಚು ಮಾಡ್ತಾ ಇದೆ, ಬಜೆಟಲ್ಲಿ ಇರ್ತಕ್ಕಂಥ ಹೆಲ್ತ್ ಬಗ್ಗೆ ಎಷ್ಟು ಖರ್ಚು ಮಾಡ್ತಾ ಇದೆ,
ಸೊ ನೀವೆಲ್ಲ ಒಂದು ಅಂಕಿ ಸಂಖ್ಯೆ ಇಟ್ಕೊಂಡ್ರೆ ಹೆಲ್ತ್ ಬಗ್ಗೆ ದುನಿಯಾ ಕೇಳಿಯವರು. ಸೊ ಅದನ್ನು ನೀವು ಬರಿಬೋದು ಅಲ್ಲಿ. ಇದು ಇದನ್ನು ನೀವು ಫಸ್ಟು ಎಸ್ಸೆ ಬರಿಬೇಕಾದ್ರೆ ನಂಬಲ್ ಇಟ್ಕೋಬೇಕು, ಹೌದಲ್ವಾ? ನಾನು ಕೊಡ್ತೀನಿ ಕೆಲವೊಂದು ಎಸ್ಸೆಗಳಿದ್ದಾವೆ, ಸುಮಾರು ಎಸ್ಸೆಗಳು ತಂದಿದ್ದೀನಿ ನಾನು, ಈ ವೆಹಿಕಲ್ಲು ಅವೆಲ್ಲ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಕೆಲವೊಂದು ಕಾಮನ್ ಕಾನ್ಸೆಪ್ಟ್ ಅಥವಾ ಸಬ್ಜೆಕ್ಟ್ ಅಂತ ಬರ್ತವೆ, ಅಗ್ರಿಕಲ್ಚರು. ಈಗ ನಾನು ಹೇಳಿದ್ನಲ್ಲ, ಫಸ್ಟು ಮನೆಗೆ ಹೋಗಿ ನೀವು ಏನು ಮಾಡಿ ಇವತ್ತು, ಅಗ್ರಿಕಲ್ಚರ್ ಒಂದು ತೊಗೊಳ್ಳಿ. ಅಗ್ರಿಕಲ್ಚರ್ ಮೇಲೆ ಮಿನಿಮಮ್ ಒಂದು 5-10 ಎಷ್ಟು ಸಾಧ್ಯ ಆಗುತ್ತೋ 5-10 ಕೋರ್ಸ್ನ ಬರೆದಿಟ್ಕೊಳ್ಳಿ. ಸರ್ಚ್ ಮಾಡಿ ಬೇಗ ಅಗ್ರಿಕಲ್ಚರ್ ಬಗ್ಗೆ, ಹೋದ್ರೆ ನೆಟ್ಟಲ್ಲಿ ಹೋದ್ರೆ ಸುಮಾರು ಸಿಗ್ತವೆ, ಕೋರ್ಸ್ ತೆಗೆದಿಟ್ಕೊಳ್ಳಿ. ಅದೇ ಥರ ಹೆಲ್ತು, ವುಮನ್ನು, ಕ್ಲೈಮೇಟ್ ಚೇಂಜು, ಎಜುಕೇಷನು, ಈ ಮೂಲಭೂತ ಸೌಕರ್ಯಗಳು ಇರ್ತಾವಲ್ಲ, ಸಾರಿಗೆ, ಸಂವಹನ, ವಿದ್ಯುತ್ತು, ಅದಾಗಬಹುದು ಇಂಡಿಯನ್ ಎಕಾನಮಿ ಅಥವಾ ಕರ್ನಾಟಕ ಎಕಾನಮಿ ಅಂಕಿ ಸಂಖ್ಯೆಗಳು. ಸೊ ನಿಮ್ಗೆ ಎಕನಾಮಿಕ್ ಸರ್ವೆಯಿಂದ ಸಿಗುತ್ತೆ. ಚೈಲ್ಡು, ಮಕ್ಕಳ ಬಗ್ಗೆ. ಸೊ ಇದೊಂದು ಕಾಮನ್ ಸಬ್ಜೆಕ್ಟ್ ಇವೆಲ್ಲ. ಈ ಕಾಮನ್ ಟಾಪಿಕ್ಸ್ ಬೇರೆ ಇವು. ಈ ಟಾಪಿಕ್ಸ್ ಮೇಲೆ ನೀವೇನು ತಿಳ್ಕೊಬೇಕು ಹೇಳಿ, ಫಸ್ಟು ಮನೆಗೆ ಹೋಗ್ಬೇಕು, ಕೋರ್ಸ್ ತಯಾರು ಮಾಡಬೇಕು. ನೆಕ್ಸ್ಟ್ ಅದ್ರ ಸಂಬಂಧಪಟ್ಟಂಥ ಪ್ರತಿ ಟಾಪಿಕ್ಗೆ ಒಂದು ಇಂಟ್ರೊಡಕ್ಷನ್. ಅಗ್ರಿಕಲ್ಚರ್ ಅಂತ ನಿಮ್ಗೆ ಯಾರೋ ಬಂದು ಕೇಳಿದ್ರೆ, ನೀನು ಅಗ್ರಿಕಲ್ಚರ್ ಬಗ್ಗೆ ಒಂದು 4-5 ಅಷ್ಟು ಪವರ್ ಇರ್ಬೇಕು ನಿನಗೆ, ಅದು ತಡವರ್ಸ್ದೇನೆ. ಅಗ್ರಿಕಲ್ಚರ್ ಬಾ ಹಿಂಗಿದೆ ನಮ್ದು, ಒಂದು ಯಾವ ಥರ ಮಾನ್ಸೂನ್ ಮಾದರಿ ಹವಾಮಾನ ಇಟ್ಕೊಂಡ್ಬಿಟ್ಟು ನಾವು ಅಗ್ರಿಕಲ್ಚರ್ ಮಾಡ್ತೀವಿ, ದೇಶದ ಬೆನ್ನೆಲುಬಾಗಿರುತ್ತೆ. ಮೋಸ್ಟ್ ಆಫ್ ದಿ ಜನ ಇಲ್ಲಿ ಅಗ್ರಿಕಲ್ಚರಲ್ಲೇ ಇರ್ತಾರೆ. ಅಗ್ರಿಕಲ್ಚರ್ ಜಿ ಡಿ ಪಿಗೆ ಇಷ್ಟು ಕೊಡುಗೆ ನೀಡ್ತದೆ, ಅದು ಒಂಥರ ಈ ಯಾವ ಥರದ ನಿರುದ್ಯೋಗವನ್ನು ಉಂಟು ಮಾಡ್ತದಲ್ಲ, ಆ ನಿರುದ್ಯೋಗ ಯಾವುದು, ನಾವೇನು ಮರೆಮಾಚದ ನಿರುದ್ಯೋಗ ಅಂತೀವಲ್ಲ ಅದಕ್ಕೆ, ಆ ಥರದ ನಿರುದ್ಯೋಗ ಉಂಟು ಮಾಡ್ತದೆ. ಅದರಿಂದ ಏನು ಪ್ರಾಬ್ಲಮ್ ಆಗ್ತದೆ? ನಾವು ಇವಾಗ ಗೌರ್ಮೆಂಟ್ ಕಾರ್ಯಕ್ರಮಗಳು ಯಾವ ಥರ ಬರ್ತಾ ಇದ್ದಾವೆ ಹೇಳಿ, ಕೃಷಿಯಲ್ಲಿ ಜಾಸ್ತಿ ಜನ ಇದ್ದದನ್ನು ತೆಗೆದ್ಬಿಟ್ಟು ನಾವಿಲ್ಲಿ ಕೈಗಾರಿಕೆ ಮತ್ತು ಈ ಸರ್ವಿಸ್ ಸೆಕ್ಟರ್ಗೆ ನಾವು ಹಾಕಬೇಕು. ಇಲ್ಲಿ ಭಾಳ ಲೇಬರ್ ಇಂಟೆನ್ಸ್ ಏನಿದೆ ಕೃಷಿಯಲ್ಲಿ ಕಡಿಮೆ ಮಾಡಬೇಕು, ಅಗ್ರಿಕಲ್ಚರ್ ಇನ್ಕಮು ಜಾಸ್ತಿ ಮಾಡಬೇಕು, ಇವೆಲ್ಲ ಇದಾವಲ್ವ ಅಂಕಿ ಸಂಖ್ಯೆಗಳನ್ನ ಬರೆದಿಟ್ಕೊಳ್ಳಿ. ಅವ್ರು ಯಾವುದೇ ಕ್ವಶನ್ ಕೇಳಿ, ಮಾಡರ್ನೈಸೇಷನ್ ಅಗ್ರಿಕಲ್ಚರ್ ಆದರೂ ಕೇಳಿ, ಡಬಲಿಂಗ್ ದಿ ಫಾರ್ಮರ್ ಇನ್ಕಮ್ ಅವರು ಕೇಳಿ, ಏನಾದ್ರು ಕೇಳಿ. ಸೊ ನಿಮ್ಗೆ ಆ ಅಂಕಿ ಅಂಶಗಳಿದ್ರೆ ಅದ್ರ ಮೇಲೆ ನೀವು ಎಲಾಬ್ರೇಟ್ ಮಾಡಿ ಮಿನಿಮಮ್ ಬರಿಬೋದು, 2-3 ಪೇಜ್ ಬರದೇ ಬರಿಬೋದು. ತೀತಾ, ಅದನ್ನು ಮಾಡಿ. ಹೆಲ್ತ್ ಬಗ್ಗೆ ಅವಾಗಲೇ ಹೇಳಿದ್ದೀನಿ, ವುಮನ್ ಬಗ್ಗೆ, ಕ್ಲೈಮೇಟ್ ಚೇಂಜ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಇಂಡಿಯನ್ ಎಕಾನಮಿ, ಕರ್ನಾಟಕ ಎಕಾನಮಿ, ಚೈಲ್ಡು, ಇವುಗಳ ಬಗ್ಗೆ ಫಸ್ಟ್ ಇಷ್ಟು ಮಾಡಿ. ಇದು ಬೇಸಿಕ್ ಯಾವುದೊಂದು ಎಸ್ಸೆ ನಿಮ್ಮ ಅಥವಾ ಒಂದು ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದೆಯಾ, ಎಸ್ಸೆ ಬರೆಯೋಕೆ ಹೋಗ್ತಾ ಇದೆ ಅಂದರೆ ಇಷ್ಟು ನಿಮ್ಗೆ ಪಕ್ಕ ಮಿನಿಮಮ್ ತಲೆಯಲ್ಲಿ ಇರಬೇಕಿದು, ಓಕೆನಾ? ಆಮೇಲೆ ಕೆಲವೊಂದು ಎಸ್ಸೆಗಳನ್ನ ನಾನು ಆಮೇಲೆ ಬೇಕಾದ್ರೆ ಫೋಟೋ ಕೊಡ್ತೀನಿ, ಬೇಕಾದ್ರೆ ನೀವು ಫೋಟೋ ತೊಗೊಂಡೋಗಿ. ಈ ವೆಹಿಕಲ್ ಬಗ್ಗೆ, ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್, ಪೊಲ್ಯೂಷನ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇವೆಲ್ಲ ಒಂದೇ ಲೆಕ್ಕ ಇದು. ಇದೆಲ್ಲ ಏನು ಬೇರೆ ಬೇರೆ, ಇದಕ್ಕೆಲ್ಲ ಒಂದೊಂದು ಸಪ್ರೇಟ್ ಎಸ್ಸೆ ಮಾಡಬೇಡಿ. ಇವೆಲ್ಲ ನೋಡ್ಸ್ಬಿಟ್ಟು ಒಂದು ಕಾಮನ್ ಫ್ಲೋ ಚಾರ್ಟ್ ಹಾಕೊಂಡು ಕ್ಲೈಮೇಟ್ ಚೇಂಜ್ ಬಗ್ಗೆ ಕೇಳಿದ್ರೆ ಏನೇನು ಬರೀಬೇಕು, ಕಾರಣಗಳು, ಪರಿಣಾಮಗಳು, ಅದಕ್ಕೆ ಏನೇನು ನಾವು ಕ್ರಮಗಳು ತೊಗೊಂಡಿದ್ವಿ, ಅಂತಾರಾಷ್ಟ್ರೀಯವಾಗಿ ಏನು ತೊಗೊಂಡಿದ್ದೀವಿ, ದೇಶೀಯವಾಗಿ ಏನು ತೊಗೊಂಡಿದ್ದೀವಿ, ಎಲ್ಲದಕ್ಕೊಂದು ಫ್ಲೋ ಚಾರ್ಟ್ಗಳು ರೆಡಿ ಮಾಡ್ಕೋಬೇಕು. ಇದು ಒಂದೇ ಥರ. ನೆಕ್ಸ್ಟ್ ಡಿಜಿಟಲ್ ಪೇಮೆಂಟು, ಕ್ಯಾಶ್ಲೆಸ್ ಎಕಾನಮಿ ಅಂತ ಬರುತ್ತೆ ಗೊತ್ತಾ, ಅದರಲ್ಲಿ ಡಿಜಿಟಲ್ ಪೇಮೆಂಟು, ಇ ವ್ಯಾಲೆಟು, ಇವುಗಳ ಬಗ್ಗೆ ಮತ್ತೆ ಅದೇ ಥರ ಫ್ಲೋ ಚಾರ್ಟ್ ರೆಡಿ ಮಾಡ್ಕೊಳ್ಳಿ. ರೋಲ್ ಆಫ್ ವುಮನ್ ಇನ್ ಸೊಸೈಟಿ, ಅವ್ರ ವುಮನ್ ಬಗ್ಗೆ ದುನಿಯಾ ಕೇಳಿ, ರೋಲ್ ಆಫ್ ವುಮನ್ ಆಗಿರ್ಬೋದು, ವುಮನ್ ಸೇಫ್ಟಿ, ವುಮನ್ ಎಜುಕೇಷನ್, ವುಮನ್ ಎಂಪವರ್ಮೆಂಟ್, ಇವುಗಳೆಲ್ಲ ಕಾಮನ್ ಆಗಿರ್ತಕ್ಕಂಥದ್ದು ಒಂದು ರೆಡಿ ಆಗಬೇಕು. ಸೋಷಿಯಲ್ ಮೀಡಿಯಾ, ಇವಾಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಪ್ರಚಲಿತವಾಗಿರೋದ್ರಿಂದ ಸೋಷಿಯಲ್ ಮೀಡಿಯಾ ಅದರಿಂದ ಎಫೆಕ್ಟನ್ನು ನೆನ್ಬಿಟ್ಕೊಳ್ಳಿ. ಅಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ ಗೊತ್ತಿರುತ್ತೆ, ಪಳಿಯುಳಿಕೆ ಇಂಧನಗಳು ಮತ್ತು ಸಾಂಪ್ರದಾಯಿಕ ಇಂಧನಗಳು ಆಗಿರ್ಬೋದು, ನವೀಕರಿಸಬಹುದಾದ, ನವೀಕರಿಸಲಾಗದ, ಈ ಥರ ಬರ್ತದ. ನಾವು ನವೀಕರಿಸಲಾಗದ ಅದನ್ನು ಜಾಸ್ತಿ ಬಳಕೆ ಮಾಡ್ತೀವಿ. ನವೀಕರಿಸಬಹುದಾದ ಏನಿದಾವಲ್ಲ ಅವತ್ನ ಏನೇನು ಹೊಸ ಹೊಸ ಕಾರ್ಯಕ್ರಮ ಹಾಕೊಂಬಿಟ್ಟು ಅವತ್ತ ನಾವು ಜನ ಬಳಕೆ ಮಾಡೋಂಗೆ ಮಾಡ್ತಾ ಇದ್ದಾರೆ. ಇವಾಗ CNG ಕಾರ್ಗಳಾಗಿರ್ಬೋದು, ಈ ವೆಹಿಕಲ್ ಆಗಿರ್ಬೋದು, ಸುಮಾರು ಮಾಡ್ತಾ ಇದೀವಲ್ವ ಆ ಥರದ್ದು. ಅದ್ರ ಬಗ್ಗೆ ನೆನ್ಬಿಟ್ಕೊಳ್ಳಿ. ಆತ್ಮನಿರ್ಭರ್ ಭಾರತ್, ಇವಾಗ ಕರೆಂಟ್ ಅಫೇರ್ಸಲ್ಲಿ ಬಂದರೆ ಆತ್ಮನಿರ್ಭರ್ ಭಾರತ್ ಕಾನ್ಸೆಪ್ಟ್ ಆಫ್ ನ್ಯೂ ಇಂಡಿಯಾ. ಆಮೇಲೆ ಪ್ರೈವೇಟೈಸೇಷನ್ ಇನ್ನ ಗೌರ್ಮೆಂಟ್ ಸೆಕ್ಟರ್ಸು, ಇದು ಯಾವಾಗಲೂ ಪ್ರಚಲಿತ, ಇದು ಹೋದ ವರ್ಷ ಇತ್ತು ಸರಿವಾಗಿಲ್ಲ ಅನ್ನೋಂಗಿಲ್ಲ, ಅದು ಆಗ್ತಾ ಇದೆ. ನಮ್ಮದು ಸಮಾಜವಾದಿ ಆರ್ಥಿಕ ವ್ಯವಸ್ಥೆಯಿಂದ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ, ಮಿಶ್ರ ಆರ್ಥಿಕ ವ್ಯವಸ್ಥೆಗೆ ಜಾಸ್ತಿ ಕೊಡ್ತಾ ಇದ್ದೀವಿ, ಅದರಲ್ಲೂ ಜಾಸ್ತಿ ಬಂಡವಾಳಶಾಹಿತ್ತು ಇತ್ತೀಚೆಗೆ ಕೊಡ್ತಾ ಇದ್ದೀವಿ. ಆ ಅಡಿಯಲ್ಲಿ ಬರೋದು ಯಾವುದು? ಪ್ರೈವೇಟೈಸೇಷನ್ ಅಲ್ವಾ. ಅಲ್ಲಿ ಫೋರ್ತ್ ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಅಂತ ಬರುತ್ತೆ, 4ನೇ ಕೈಗಾರಿಕಾ ಕ್ರಾಂತಿ ಅಂತ ಬರುತ್ತೆ. ಅದು ಇವಾಗ ಪ್ರಚಲಿತ, ಯಾಕಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಇದೆ. ನಾವೇನು ಇವಾಗ ಇದನ್ನೆಲ್ಲ ನೋಡ್ತೀವಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು, ಅಥವಾ ಇನ್ನೊಂದು ಯಾವ್ದು ಬರುತ್ತೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, ಇವುಗಳ ಒಳ್ಳೆ ಮತ್ತು ಡಾಟಾ ಸೈನ್ಸು, ಡಾಟಾ ಅನಾಲಿಟಿಕ್ಸು, ಇವೆಲ್ಲ ಕೇಳ್ತೀವಲ್ಲ, ಇವೆಲ್ಲ ಬರೋದು ಯಾವುದ್ರಲ್ಲಿ ಅಂಡರಲ್ಲಿ? ಫೋರ್ತ್ ಇಂಡಸ್ಟ್ರಿಯಲ್ ರಿವಲ್ಯೂಷನ್ಲಿ ಬರೋದು. ಸೊ ಅದನ್ನು ಒಂದು ತೊಗೊಳ್ಳಿ, ಫೋರ್ತ್ ಇಂಡಸ್ಟ್ರಿಯಲ್ ರಿವಲ್ಯೂಷನ್. ಅದ್ರ ಬಗ್ಗೆ ನೀನು ಏನೇನು ತಿಳ್ಕೋಬೇಕು? ಒಂದು ಇಂಟ್ರಡಕ್ಷನು, ಅದಕ್ಕೆ ಆದಂಥ ಒಂದು ಕನ್ಕ್ಲೂಷನು, ಮಧ್ಯೆ ಬರ್ತಕ್ಕಂಥ ಕಂಟೆಂಟ್ನ ಫ್ಲೋ ಚಾರ್ಟು ಹಾಕ್ಕೊಂಡು ಮೈಂಡ್ ಮೆಮರಿ ಇಟ್ಕೋಬೇಕು, ಅದನ್ನು ಆ ಥರ ಮಾಡ್ಕೊಳ್ಳಿ.
ಆಮೇಲೆ ಇ ಗೌರ್ಮೆಂಟ್ ಇ ಅಂತ ಬಂದರೆ ಎಲ್ಲನೂ ಇವಾಗ ನಾವೆಲ್ಲ ಹೆಂಗೆ ನಗ್ತಾ ಇದ್ದೀವಿ, ಇ ಗವರ್ನೆನ್ಸು, ಇ ಅಡ್ಮಿನಿಸ್ಟ್ರೇಷನು, ಇ ಕಾಮರ್ಸು, ಇ ಎಜುಕೇಷನು, ಇ ಅನ್ನೋದನ್ನು ಜಾಸ್ತಿ ತರ್ತಾ ಇದ್ದೀವಿ ಹೌದಲ್ವಾ. ಸೊ ಅದನ್ನು ಅದ್ರ ಬಗ್ಗೆನೇ ಒಂದು ನಿಮಗೆ ನಿಮ್ಮ ಕಡೆ ಒಂದು 5-6 ಪೇಜ್ ನೋಟ್ಸ್ ಇರಲೇಬೇಕು ಬಿಫೋರ್ ಗೋಯಿಂಗ್ ಟು ನೀವು ಯಾವುದೋ ಒಂದು ಎಸ್ಎ ಬರೆಯೋ ಎಕ್ಸಾಮ್ಗೆಲ್ಲ ಹೋಗಿರೋ ಮುಂಚೆ. ಯಾಕಂದ್ರೆ ಯಾವ ನಾವು ಹೇಳೋಕ್ಕಾಗಲ್ಲ ನಿಮಗೆ ಇದೇ ಎಸ್ಎ ಬರುತ್ತೆ ಅಂತ ಯಾರು ಹೇಳ್ತಾರ, ಸಾಧ್ಯನೇ ಇಲ್ಲ. 20 ಎಸೆ ಕೊಟ್ಟರು ಇದರಲ್ಲಿ ಬರುತ್ತೆ ನೋಡಿ 100% ಇದೇ ಬರುತ್ತೆ ಅಂತ ಯಾರು ಹೇಳಲ್ಲ, ಅಲ್ಲೇ ಆಜುಬಾಜು ಇರುತ್ತೆ. ಸೊ ನೀವು ಇದು ನಾನು ಹೇಳ್ತಾ ಇರೋದು ಎಸ್ಎ ಟಾಪಿಕ್ ಅನ್ನೋದಕ್ಕಿಂತ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ಸ್, ನೀವು ಬಿಫೋರ್ ಹೋಗೋಕ್ಕಿಂತ ಎಸ್ಎ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಅದನ್ನ ಪ್ರಾಕ್ಟೀಸ್ ಮಾಡೋಗಿ. ಆಮೇಲೆ ಇದೆ, ಇವಾಗ ನಾವು ವಾರಗಳ ಬಗ್ಗೆ ಜಾಸ್ತಿ ನೋಡ್ತಾ ಇದ್ದೀವಿ, ಯುದ್ಧ ರಷ್ಯಾ ಉಕ್ರೇನ್ ಆಗಿರ್ಬೋದು, ಇಸ್ರೇಲ್ ಪ್ಯಾಲೆಸ್ತೈನ್ ಆಗಿರ್ಬೋದು, ಆ ಯುದ್ಧದ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ನಾವು ಹೆಂಗೆ ನಮ್ಮ ನೆರೆಯವರ ರಾಷ್ಟ್ರಗಳ ಜೊತೆ ಹೆಂಗಿದ್ದೀವಿ, ನೆರೆಯವರ ರಾಷ್ಟ್ರಗಳು ಬರ್ತಾವಲ್ಲ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಈ ಕಡೆ ನಮ್ಮ ಚೀನಾ, ಬಾಂಗ್ಲಾ, ಎಲ್ಲದ್ರ ಜೊತೆ ನಮ್ಮ ರಿಲೇಷನ್ ಯಾವ ಥರ ಇದೆ, ಅದೊಂದು ಯುದ್ಧ. ಇದು ಆಗತಕ್ಕಂಥ ಪರಿಣಾಮಗಳೇನು, ಯುದ್ಧ ಒಳ್ಳೇದಕ್ಕಾಗತ್ತಾ ಆಗಲ್ಲ, ಅದರಿಂದ ಏನಾದ್ರು ಒಳ್ಳೇದಾಗದಿದ್ರೆ ಅದನ್ನು ಬರೀರಿ, ಕೆಟ್ಟದೇನಿದೆ ಅದನ್ನು ಬರೀರಿ, ಅದು ಹೇಗೆ ನಮ್ಮ ಆ ದೇಶದ ಎಕನಾಮಿಕ್ ಮೇಲೆ ಮತ್ತು ಅಂತಾರಾಷ್ಟ್ರೀಯವಾಗಿ ಯಾವ ಥರ ಪರಿಣಾಮ ಬೀರುತ್ತೆ ಅದನ್ನೊಂದು ಬರೀರಿ. ಆಮೇಲೆ ಈ ಏನು ಯುದ್ಧಗಳಾದವಲ್ಲ ಜಾಗತಿಕವಾಗಿ, ಇವಾಗ ರಷ್ಯಾ ಆಗಿರ್ಬೋದು ಮತ್ತು ರಷ್ಯಾ ಉಕ್ರೇನ್ ಇಸ್ರೇಲ್ ಪ್ಯಾಲೆಸ್ತೈನ್ದು, ಇಂಡಿಯಾ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ, ನಮ್ಮ ಜಾಗತಿಕ ಈ ಸಂಬಂಧಗಳು ಏನಿದೆಯೋ ಅಂತಾರಾಷ್ಟ್ರೀಯ ಸಂಬಂಧ ಅದ್ರ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತಾ, ಈ ಒಂದು ಕಾನ್ಸೆಪ್ಟ್ನ ಒಂದೊಂದಕ್ಕೊಂದೊಂದು ದಿನ ಕೊಟ್ಟರೆ ಸಾಕು. ನಾನು ಏನು ಹೇಳ್ತಾ ಇದ್ದೀನಿ, ಡೈಲಿ ಒಂದು 3 ಅವರು ಈ ಒಂದೊಂದು ಕೊಟ್ಟರೆ ಒಂದೊಂದು ಬಗ್ಗೆ ನೀವು ಫುಲ್ ನೋಟ್ಸ್ನ ರೆಡಿ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟು ಆವಾಗಲೇ ಹೇಳಿದ ಇಂಡಿಯನ್ ಇಂಟರ್ನಲ್ ಸೆಕ್ಯೂರಿಟಿ ಆಗಿರ್ಬೋದು, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಳ್ಳಿ, ಇಂಡಿಯನ್ ಸ್ಪೇಸ್ ಸೆಕ್ಟರ್ ಬಗ್ಗೆ, ಚಂದ್ರಯಾನ 3 ಎಲ್ಲ ಆಯಿತು, ಅದು ಆದಿತ್ಯ ಆಗ್ತಾ ಇದೆ, ಸೊ ಸುಮಾರು ಎಲ್ಲ ಆಗಿದ್ದಾವೆ ಇವಾಗ. ಸೊ ಸ್ಪೇಸ್ ಸೆಕ್ಟರಲ್ಲೇ ಪ್ರೈವೇಟೈಸೇಷನ್ ಬರ್ತಾ ಇದೆ, ಖಾಸಗಿಯವ್ರನ್ನೂ ಕೊಡ್ತಾ ಇದೀವಲ್ವಾ, ಈ ಸ್ಪೇಸ್ ಎಕ್ಸ್ ಮಾಡಿದ್ರಲ್ಲ ಅಮೆರಿಕದಲ್ಲಿ, ಅವರೆಲ್ಲ ಖಾಸಗಿತನ ಮಾಡಿರೋದವೆಲ್ಲ. ಸೊ ಅದಕ್ಕೆ ನಮ್ಮಲ್ಲಿ ಕೊಡ್ತಾ ಇದ್ದೀವಿ ನಾವು ಪ್ರೈವೇಟೈಸ್, ಕೆಲವೊಂದು ಪ್ರೈವೇಟೈಸ್ ನಾವು ಮಾಡ್ತಾ ಇದೀವಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಕೇವಲ ಚಂದ್ರಯಾನ 3 ಬಗ್ಗೆ ಬರೀ ಅಂತ ಯಾರು ಕೊಡಲ್ಲ ಎಸೆ, ಇಸ್ರೋ ಸಾಧನೆಗಳು ಬರೀರಿ ಅಂತಾನು ಅದು ಹಳೆ ಟಾಪಿಕ್ ಆಯ್ತದೆ, ಇಸ್ರೋ ಮತ್ತು ಇಸ್ರೋ ಸಾಧನೆಗಳ ಬಗ್ಗೆ ಬರೀರಿ ಅನ್ನೋದು ಸ್ವಲ್ಪ ಏನಾದ್ರು ನೀವು ಕೇಳ್ತಾರೆ. ಸೊ ಅಂಥದ್ರಲ್ಲಿ ಪ್ರೈವೇಟೈಸೇಷನ್ ಆಗ್ತಾ ಇದೆ ಸರ್ ಸ್ಪೇಸ್ ಸೆಕ್ಟರಲ್ಲಿ. ಸೊ ಅದ್ರ ಬಗ್ಗೆ ತಿಳ್ಕೊರಿ, ಇಸ್ರೋದ ಮುಂದಿನ ಯಾವ ಥರ ಬೆಳವಣಿಗೆ ಇದೆ, ಮುಂದಿನ ಅದರ ಐಡಿಯಾಗಳೇನಿದ್ದಾವೆ, ನಾವು ಸ್ಪೇಸ್ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಆ್ಯಕ್ಚುಲಿ ಇಂಡಿಯಾದಿಂದ ಜಾಸ್ತಿ ಆಗ್ತಾ ಇದೆಯಾ, ಕಮ್ಮಿ ಆಗ್ತಾ ಇದೆಯಾ, ಕಂಪ್ಯಾರಿಟಿವ್ಲಿ ವರ್ಲ್ಡ್ ಕಂಪೇರ್ ಮಾಡಿದ್ರೆ, ಅದ್ರ ಬಗ್ಗೆ ಜಾಸ್ತಿ ಇಟ್ಕೊಳ್ಳಿ. ಮತ್ತು ಡಿಫೆನ್ಸಲ್ಲಿ ಆವಾಗಲೇ ಹೇಳಿದ್ನಲ್ಲ, ಡಿಫೆನ್ಸಲ್ಲಿ ಡಿಫೆನ್ಸಿವ್ ಮೋಡ್ಗಳು ಇದಾವಲ್ವಾ, ಆಯಾ ದೇಶದೊಂದು ಡಿಫೆನ್ಸಿವ್ ಏನಿದ್ದಾವೆ, ಈಗ ರಷ್ಯಾ ಹೆಂಗೆ ಬರ್ತಕ್ಕಂಥ ಕ್ಷಿಪಣಿಗಳನ್ನೆಲ್ಲ ಹೊಡೆದುಳಿಸ್ತಕ್ಕಂಥ ತಂತ್ರಜ್ಞಾನ ಅವ್ರ ಹತ್ರ ಇದೆ ಅಂತ ಹೇಳ್ತಾರಲ್ಲ, ಆ ಥರದ ತಂತ್ರಜ್ಞಾನ ಬಗ್ಗೆ ತಿಳ್ಕೊಂಡಿರಿ. ನೆಕ್ಸ್ಟು 75 ಇಯರ್ ಆಯಿತು, 75 ಇಯರ್ ಆಫ್ ಪೀಸ್ ಕೀಪಿಂಗ್, ಇಂಡಿಯನ್ ಕಾಂಟ್ರಿಬ್ಯೂಷನ್ ಟು ದ ಯು ಎನ್ ಪೀಸ್ ಕೀಪಿಂಗ್ ಮಿಷನ್. ವಿಶ್ವಸಂಸ್ಥೆಯಲ್ಲಿ ಪೀಸ್ ಕೀಪಿಂಗ್ ಅಂತ ಒಂದು ಇರುತ್ತೆ ಗೊತ್ತಾ, ಶಾಂತಿ ಪಾಲನಾ ಪಡೆ ಅಂತ ಇರುತ್ತೆ, ಅದೊಂಥರ ಯುನೈಟೆಡ್ ನೇಷನ್ದು ಆರ್ಮಿ ಇದ್ದಂಗೆ, ಎಲ್ಲಿ ಶಾಂತಿ ಭಂಗ ಆಗಿರುತ್ತೋ ಯಾವ ದೇಶಗಳ ಮಧ್ಯೆ ಗಡಿಗಳ ಮಧ್ಯದಲ್ಲಿ ಹೋಗಿ ಶಾಂತಿ ಪಾಲನೆಯಿಂದ ಮಾಡ್ತಿರ್ತಾರಲ್ವ, ಅದು 75 ವರ್ಷ ಆಯ್ತಲ್ವ ಇವಾಗ, ಅದ್ರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನು, ಸುಮಾರು ಕಾಂಟ್ರಿಬ್ಯೂಷನ್ ಇದೆ, ಸಿಕ್ಕಾಪಟ್ಟೆ ಇವರನ್ನೆಲ್ಲ ಕಳಿಸಿದ್ದೀವಿ ನಾವು, ಯಾರನ್ನ ನಮ್ಮ ಕಡೆಯಿಂದ ಈ ಪುರುಷ ಸೈನಿಕರನ್ನಾಗಿರ್ಬೋದು, ಮಹಿಳಾ ಸೈನಿಕರನ್ನು ಕಳಿಸಿದ್ದೀವಿ ನಾವಲ್ಲಿ. ಇತ್ತೀಚೆಗೆ ಮಹಿಳಾ ಸೈನಿಕರು ಒಂದು ಪಡೆಯೇ ಹೋಗಿದೆ, ಕರೆಂಟ್ ಅಫೇರ್ಸ್ ಇತ್ತದು. ಪೀಸ್ ಆ್ಯಟ್ ಬಾರ್ಡರ್ಸ್ ಅಂತ ಆಯ್ತಿದ್ದು. ಟೆಕ್ನಾಲಜಿ ಹ್ಯಾಸ್ ಎ ಕೀ ರೋಲ್ ಟು ಪ್ಲೇ ಇನ್ ಎ ಸೆಕ್ಯೂರಿಟಿ ಆಫ್ ಇಂಡಿಯಾ ಅಂತ, ಟೆಕ್ನಾಲಜಿ ಬಗ್ಗೆ ಇದು. ನೆಕ್ಸ್ಟು, ಅವರ್ ಪ್ಲಾನೆಟ್ ಈಸ್ ಒನ್ ಬಟ್ ಅವರ್ ಎಫರ್ಟ್ಸ್ ಹ್ಯಾವ್ ಟು ಬಿ ಮೆನಿ, ಒನ್ ಅರ್ತ್ ಮೆನಿ ಎಫರ್ಟ್ಸ್ ಅಂತ ಒಂದು ಇದೇನಿದೆ. ಸೊ ನಾನು ಮನೆ ನಾನು ಎಸ್ಸೆ ಮಾಡ್ಬೇಕಾದ್ರೆ ಅದನ್ನು ಪ್ರಿಪೇರ್ ಮಾಡಿದ್ದೆ, ಸೊ ಅದನ್ನು ನೀವು ಪ್ರಿಪೇರ್ ಮಾಡಿ. ನೆಕ್ಸ್ಟು, ಇಂಡಿಯಾ ಸ್ಟ್ರಾಟಜಿ ಟು ಅಚೀವ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗೊತ್ತಲ್ಲ ವಿಶ್ವಸಂಸ್ಥೆದು, ಎಷ್ಟಿದಾವೆ? 17 ಇದಾವಲ್ವಾ. ಅದ್ರ ಬಗ್ಗೆ ಒಂದು ಕೀ ನಾಲೆಜ್ ಇರಲಿ, ನೀವು ಯಾವ ಎಸ್ಸೆ ಬರಬೇಕಾದ್ರು ವಿಶ್ವಸಂಸ್ಥೆ SDG ಪ್ರಕಾರ ಇದಿಷ್ಟನೇ 1 ನಂಬರು, 2 ನಂಬರು ಹಸಿವು, ಅದರಲ್ಲಿ ಎಲ್ಲ ಇದೆ, ಹಸಿವು ಇದೆ, ಬಡತನ ಇದೆ, ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಹೇಳುತ್ತೆ, ಎಕನಾಮಿ ಬಗ್ಗೆ ಹೇಳುತ್ತೆ, ಇಂಡಿಯನ್ ಯಾವುದೋ ಒಂದು ದೇಶದ ರಿಲೇಷನ್ ಬಗ್ಗೆನೂ ಅದರಲ್ಲಿದೆ. ಸೊ ಅದನ್ನು ಅವುಗಳನ್ನ ಬಯಟ್ ಮಾಡಿರ್ಬೇಕಂದು ಇದನ್ನು ಅದ್ರ ಬಗ್ಗೆ ಬರ್ಕೊರಿ. ಮತ್ತೆ ಇತ್ತೀಚೆಗೆ ಕರೋನಾ ಬೆಲೆ ಬಂದು ಹೋಯ್ತಲ್ಲ, ಕರೋನಾ ಬಂತು, ಅದ್ರ ಬಗ್ಗೆ ಬಂದರೆ ಇಂಡಿಯಾಸ್ ಪೋಸ್ಟ್ ಪ್ಯಾಂಡಮಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಇನ್ ಗ್ರೋತ್ ಆ್ಯಂಡ್ ಚಾಲೆಂಜಸ್ ಅಂತ ಇದೆ, ನಾನು ಕೊಡ್ತೀನಿ ಅದನ್ನು ತೊಗೊಂಡು. ಇಷ್ಟು ಈ ಏನು ಹೇಳ್ದಲ್ಲ, ಈ ಎಸ್ಸೆಗಳನ್ನ ನಾನು ನಿಮಗೋಸ್ಕರ ಅಂತಲೇ ನೋಡ್ಕೊಂಡು ಮಾಡ್ಕೊಂಡು ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತಲೇ ಪ್ರಿಪೇರ್ ಮಾಡ್ಕೊಂಡು ಬಂದಿರೋದು ನಾನು. ಸೊ ನೀವು ಇದ್ರ ಮೇಲೆ ಪ್ರಿಪೇರ್ ಆಗಲೇಬೇಕು ನಾನು, ಯಾಕಂದರೆ ಬಿಫೋರ್ ಎಕ್ಸಾಮ್ಗೆ ನೀವು ಇಷ್ಟು ಮಾಡ್ಕೊಂಡು ಹೋಗಿದ್ರೆ ಅಲ್ಲಿ ಯಾವುದೋ ಎಸ್ಸೆ ಬರಲಿ ನೀವು ಬರೀತೀರಿ, ನನಗೆ ಗ್ಯಾರಂಟಿ ಇದೆ. ನೀವು ಇಷ್ಟರ ಬಗ್ಗೆ ಏನಾದ್ರು ಒಂದು ಫ್ಲೋ ಚಾರ್ಟ್ ಹಾಕೊಂಡ್ರು, ಒಳ್ಳೆ ಡಾಟಾ, ಒಳ್ಳೆ ಕೋರ್ಸ್ ಇಟ್ಕೊಂಡು ಕೂತಿದ್ರೆ 101% ಹೇಳ್ತೀನಿ ನಾನು, ಅಲ್ಲಿ ಯಾವುದೇ ಎಸ್ಸೆ ಬಂದರೂ ಮಿನಿಮಮ್ 4-5 ಪೇಜ್ ಬರದೇ ಬರೀತೀರಾ. ಕಟ್ಟುನಿಟ್ಟಾಗಿ ಇದೇ ಎಸ್ಸೆ ಬರುತ್ತೆ ಅಂತ ಯಾರು ಪ್ರಿಪೇರ್ ಆಗಬೇಡಿ. ನಿಮ್ಗೆ ಯಾವುದೇ ಕೊಟ್ಟರು ನಾಲೇಜ್ ಇರಬೇಕು, ಅದರಲ್ಲೂ ಇವು ನಾನು ಹೇಳಿದ್ನಲ್ಲ ಇದು ಬೇಸಿಕ್ ಕಾನ್ಸೆಪ್ಟ್ಗಳಿದಾವೆ. ನಿಮ್ಗೆ ಯಾವುದೇ ಎಸ್ಸೆ ಕೊಟ್ಟರು ಇಂಟ್ರೊಡಕ್ಷನ್ ಬರದೇ ಬರ್ತಾರೆ, ಏನು ಇಂಟ್ರೊಡಕ್ಷನ್ ಮಾಡಿರ್ತಾರೆ ಅದನ್ನೇ ಹಾಕಿ, ಕಂಕ್ಲೂಷನ್ ಅದನ್ನೇ ಹಾಕಿ, ಬಾಡಿ ಹೆಂಗಿರು ಫ್ಲೋ ಚಾರ್ಟ್ ಇರುತ್ತೆ ಎಲ್ಲೊಂದು ಇಷ್ಟರಲ್ಲಿ ಇದ್ದು ಅಲ್ಲಿ ಬಂದೇ ಬಂದಿರುತ್ತೆ, ಅದನ್ನ ಹಾಕ್ಬಿಟ್ಟು ಬರೀಬೇಕು.
ಇದು ಎಸ್ ಎ ಪ್ರಿಪ್ರೇಷನ್ ಬಗ್ಗೆ. ಆಮೇಲೆ ಟ್ರಾನ್ಸ್ಲೇಷನು, ಇವಾಗ ಸಡನ್ ಆಗಿ ಆಲ್ ಆಫ್ ಸಡನ್ ನಿಮಗೆ ಇಂಗ್ಲೀಷ್ ಬಂದ್ಬಿಡಲಿ ಅಂದ್ರೆ ಯಾರು ಬರಲ್ಲ. ಸಡನ್ ಆಗಿ ಹೋಗಪ್ಪ ನಾನು ನಾಳೆಯಿಂದ ಇಂಗ್ಲೀಷ್ ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಥವಾ ಇಂಗ್ಲೀಷ್ ಗ್ರಾಮರ್ ಕಲ್ತು ಬಿಡ್ತೀನಿ, ಒಂದು ಎರಡು ಮೂರು ವರ್ಡ್ ಮೀನಿಂಗ್ಸ್ ಕಲಿತೀನಿ ಬಂದ್ಬಿಡುತ್ತ ಬರಲ್ಲ. ಇಟ್ಸ್ ಅ ಕಂಟಿನ್ಯೂಸ್ ಎಫರ್ಟ್ ಇತ್ತು ಆ್ಯಕ್ಚುಲಿ ಟ್ರಾನ್ಸ್ಲೇಷನ್ ಅನ್ನೋದು. ಸೊ ಇನ್ನೇನು ಇರೋದು ಒಂದೇ ತಿಂಗಳು. ಸಾಧ್ಯ ಆದರೆ ನಾನು ಮಾಡಿದ್ದು ಯಾವ ಥರ ಅಂದರೆ ನಾನು ಹೇಳ್ತೀನಿ. ನಾನು ಅವರು ಮೋಸ್ಟ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ ಕ್ವೆಶನ್ ಕೇಳಿದ್ರು, ಎನ್ವಿರಾನ್ಮೆಂಟ್ಲಿ ಒಂದು ಯಾವ್ದು ಪ್ಯಾರಾ ಕೊಟ್ಟರು. ಸೊ ನನಗೆ ಎನ್ವಿರಾನ್ಮೆಂಟ್ ವರ್ಡ್ಗಳ ಮೀನಿಂಗ್ ಗೊತ್ತಿರಬೇಕಲ್ಲ ಮಿನಿಮಮ್. ಅಲ್ಲಿ ಆಡಳಿತ ಅಂತ ಕೊಟ್ಟರೆ ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ವರ್ಡ್ ಏನೇ ಬರಲಿಲ್ಲ ಅಂದ್ರೆ ನನಗೆ. ನಾನು 2017 ಪಿ ಎಸ್ ಐ ಎಕ್ಸಾಮ್ ಬರೆದಾಗ ನಾನು ನಿಜ ಹೇಳ್ತೀನಿ, ಪ್ರಿಯಾಂಬಲ್ ಬಗ್ಗೆ ಇಂಗ್ಲೀಷ್ ವರ್ಡ್ ಗೊತ್ತಾಗ್ತಾ ಇರಲ್ಲ. ನೀವು ಅಕ್ಕ ತೆಗೆದು ನೋಡಿ ಹೋಗಿ ಆವತ್ತಿನ ಇದರಲ್ಲಿ ಟ್ರಾನ್ಸ್ಲೇಷನಲ್ಲಿ ಪ್ರಿಯಾಂಬಲ್ ಬಗ್ಗೆ ಕೊಟ್ಟಿದ್ರು. 100% ಪ್ರಿಯಾಂಬಲ್ನೇ ಅಲ್ಲಿ ಹೋಗಿ ಇದನ್ನಿಟ್ಟಿದ್ರು, ಜಾಕ್ಸ್ ಇಟ್ಬಿಟ್ಟಿದ್ರು ಟ್ರಾನ್ಸ್ಲೇಷನ್ ಮಾಡಿ ಕನ್ನಡದಲ್ಲಿ ಅಂತ. ಪ್ರಿಯಾಂಬಲ್ಲೇ ಬರ್ತಾ ಇದೆ, ಅದಕ್ಕೆ ಪ್ರಸ್ತಾವನೆ ಬರೆದ ನನಗೆ ಪ್ರಸ್ತಾವನೆ ನೆನಪು ಬರ್ತಾ ಇಲ್ಲ. ಏನಿರ್ಬೋದು ಅದು, ಏನೋ ಅಂತಾರಲ್ಲ ಇಂಟ್ರೊಡಕ್ಷನ್ಗೆ, ಈ ಥರದ ವರ್ಡ್ಗಳೆಲ್ಲ ಅಷ್ಟು ಅಲ್ಲಿ ಮೈಂಡು ಸ್ಟ್ರೆಸ್ಸಲ್ಲಿರೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹೋಗುವಾಗಲೇ ಕೆಲವೊಂದು ವರ್ಡ್ಗಳನ್ನ ಒಂಥರ ಅಂತಾರಲ್ಲ ಒಂದು ಟ್ರಿಕ್ಸ್ ಇತ್ತಾರ ಅಷ್ಟೇ, ಕೆಲವೊಂದು ವರ್ಡ್ಗಳ ಮೀನಿಂಗ್ ತಿಳ್ಕೊಳ್ಳಿ. ಅಲ್ಲಿ ಸಡನ್ನಾಗಿ ಅಡ್ಮಿನಿಸ್ಟ್ರೇಷನ್ ಕೊಡ್ಬೋದು, ಮಾರ್ಕೆಟ್ ಅಂತ ಕೊಡ್ತಾರೆ. ಮಾರುಕಟ್ಟೆ ಅಂದರೆ ಅವೆಲ್ಲ ಗೊತ್ತಿರುತ್ತೆ ನಮಗೆ. ಒಂದೆಡೆ ಈ ಸಂವಿಧಾನ ಅಂತ ಬಂದರೆ ಅಲ್ಲಿ ಕೆಲವೊಂದು ವರ್ಡ್ಗಳಿದ್ದಾವೆ. ಪ್ರಸ್ತಾವನೆಗೆ ಏನಂತಾರೆ, ಜಾತ್ಯಾತೀತತೆ, ಸಮಾಜವಾದ, ಭ್ರಾತೃತ್ವ, ಏಕತೆ, ಇವೇನೇನು ಬರ್ತಾವಲ್ಲ ಇವುಗಳ ವರ್ಡ್ ತಿಳ್ಕೊಳ್ಳಿ. ಈಗ ರಾಷ್ಟ್ರಪತಿ ಆಡಳಿತ ಬಂದರೆ ಅದಕ್ಕೇನಂತ ಕರೀತಾರೆ, ಇಂಪೀಚ್ಮೆಂಟ್ಗೆ ಏನಂತ ಕರೀತಾರೆ, ಸುಮಾರುಗಳು ಬರ್ತಾವಲ್ಲ. ಸೊ ಅಂಥ ವರ್ಡ್ಗಳನ್ನ ನೀವು ಬರೆದಿಟ್ಕೊಳ್ಳಿ. ಹಬ್ಬ ಬಂದ ಎಷ್ಟು ಸಿಗುತ್ತೆ, ಒಂದೊಂದು ಸಬ್ಜೆಕ್ಟ್ ಮೇಲೆ ಒಂದು 50-100 ವರ್ಡ್ ಸಿಗುತ್ತೆ, ಅದನ್ನು ಸರ್ ಇದನ್ನು ಮಾಡ್ಕೊಳ್ಳಿ. ಆಮೇಲೆ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಇಂಗ್ಲೀಷ್ನ ಜಾಸ್ತಿ ಕೇಳೋದನ್ನು ಅಥವಾ ನಿಮ್ಮ ನಿಮ್ಮದೇ ಸ್ವಲ್ಪ ಇಂಗ್ಲೀಷ್ ಮಾತಾಡ್ದಂಗೆ ಮಾಡೋದು. ಎಲ್ರಿಗೂ ಯಾರಿಗೂ ಇಂಗ್ಲೀಷ್ ಬರಲ್ಲ, ಎಲ್ಲರೂ ಏನೋ ಇಂಗ್ಲೀಷಲ್ಲಿ 100% ಅಂತ ಯಾರಿಲ್ಲ ನಮ್ಮಲ್ಲಿ. ಇಂಗ್ಲೀಷ್ ನಿಮ್ಮ ಮಧ್ಯೆ ಮಾತಾಡ್ಕೋದು, ಏನೋ ಒಂದೊಂದು ಒಂದೆರಡು ಮೂರು ಸೆಂಟೆನ್ಸ್ ನೀನು ಹೇಳ್ದಂಗೆ ಮಾಡೋದು. ಹೋಗೋ ದಿನ ಏನು ರೂಢಿ ಮಾತು ಮಾತಾಡ್ತಿರಲ್ಲ, ಬಾ ಹೋಗು ಅನ್ನೋದಕ್ಕೆ ಇಟ್ಕೊಂಡು, ನೀವು ಊಟ ಮಾಡೋದಿಟ್ಕೊಂಡು, ನೈಟ್ ಮಲ್ಕೊಳ್ಳೋದು ಇಟ್ಕೊಂಡು, ನಿಮ್ಮ ವ್ಯವಹಾರ ಇಂಗ್ಲೀಷಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಒನ್ ಅವರ್ ಹಾಫ್ ಆನ್ ಅವರ್. ಸೊ ಸ್ವಲ್ಪ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗುತ್ತೆ ಬಿಫೋರ್ ಓವರ್ ಎಕ್ಸಾಮು. ಇನ್ನು ಅದರ ಮೇಲೆ ನಿಮ್ಮ ಅಕಾಡೆಮಿಕ್ ನೀವು ನಾಲೆಜ್ ಇದ್ದೇ ಇರುತ್ತೆ, ಏನೋ ಡಿಗ್ರಿ ಮುಗಿಸಿರ್ತೀರಾ, ಇಂಜಿನಿಯರಿಂಗ್ ಮಾಡಿರ್ತೀರಾ, ಬೇ ಇರುತ್ತೆ, ಬಿ ಕಾಮ್ ಇರುತ್ತೆ. ಸೊ ಅಲ್ಲಿ ನಿಮ್ಗೆ ನಾಲೆಜ್ ಇದ್ದೇ ಇರುತ್ತೆ. ಇದು ಟ್ರಾನ್ಸ್ಲೇಷನ್ಗೆ. ಇನ್ನು MCQs ಬಂದೆ ಅಂದರೆ ಸೆಕೆಂಡ್ ಪೇಪರ್ಗೆ. ಇನ್ನೂ ಯಾವುದಾದ್ರೂ ಹೊಸ ಬುಕ್ ಬೈ ಮಾಡ್ತೀನಿ, ಜಿಯೋಗ್ರಫಿ ಯಾವುದೋ ಒಂದು ಸಖತ್ತಾಗಿದ್ದ ಬುಕ್ ಯಾರೋ ಒಬ್ರು ಹೇಳಿದ್ರು, ಸಂತೋಷ್ ಸರ್ ಹೇಳಿದ್ರು, ಇನ್ನೊಬ್ಬರು ಅವರು ವಿಜಯ್ ಸರ್ ಹೇಳಿದ್ರು ಅಂತ, ಆ ಥರದ್ದು ಯಾವುದಕ್ಕೂ ಕೈ ಹಾಕ್ಬಿಡಿ, ಆ ಸಾಹಸ ಬೇಡವೇ ಬೇಡ. ಇವಾಗ ನೀವು ಇಷ್ಟು ದಿನ ಏನು ಓದಿದ್ರಾ, ನಾವು ನಿಮ್ಮನ್ನೆಲ್ಲ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ, ನೀವು 2020 ಬರೆದಿದ್ದಾರೆ 2018-19 ಹುಡುಗರಲ್ಲ ನೀವು, ಅಲ್ಲ ಡಿಗ್ರಿ ಪಾಸ್ ಅಂದರೆ 2017-18 ಇದೇ ತಾನೇ ನಾವೆಲ್ಲ ಬರಿತಾ ಇದ್ವಲ್ಲ ಅದೇ ಹುಡುಗರು ತಾನೇ. 2020 ಹುಡುಗರು ನಿಮ್ಗೆ ಬಂದಿಲ್ಲ ಇವಾಗ, 2020, 2021, 2022, 2023 ಡಿಗ್ರಿ ಪಾಸ್ ಔಟ್ ಆದರು. ನೀವೆಲ್ಲ ಲಕ್ಕಿ ಫೇಲೋಸ್, ಯಾಕಂದ್ರೆ ಅವ್ರು ಬಂದು ಸಿಕ್ಕಾಪಟ್ಟೆ ಹುಡುಗರು ಫಾಸ್ಟ್ ಇದ್ದಾರೆ, ಟ್ಯಾಲೆಂಟೆಡ್ ಇದ್ದಾರೆ, ಒಳ್ಳೆ ಒಳ್ಳೆ ಕೋಚಿಂಗ್ ತೊಗೋತಾ ಇದ್ದಾರೆ, ಒಳ್ಳೆ ಇನ್ಸ್ಟಿಟ್ಯೂಟಲ್ಲೇ ಕೋಚಿಂಗು, ಭಾಳ ಅದ್ಭುತ ಕಾಂಪಿಟೇಷನ್ ಆಗ್ಬಿಡ್ತದೆ ನಿಮಗೆ. ಏನಾದರೂ 2021-22 ಹುಡುಗರು ಏನೋ ಅವರು ನಿಮ್ಮ ಜೊತೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಸೊ ನೀವೆಲ್ಲ 2015 ಈ ಕಡೆದವರೆಲ್ಲ ಇದ್ದೀರಾ. ಸೊ ಜಿ ಎಸ್ ಏನು ಮೊದಲು ಓದಿದ್ರಿ, ಬಿಫೋರ್ ಏನು ಓದಿದ್ರಿ ಅದೇ ಇರಲಿ ಸಾಕು. ಯಾಕಂದ್ರೆ ನಾನು ನಾನು ಎಕ್ಸಾಮ್ ನಾನು ಓದ್ತಾ ಇರೋದ್ರಿಂದ ನಾನು ಮೊನ್ನೆ ಅವ್ರು ಬರೆದ್ರೆ ಎಕ್ಸಾಮ್ಗಳೆಲ್ಲ ನೋಡ್ತಾ ಇದ್ದೆ, ಅವರು ಕ್ವಶನ್ ಪೇಪರ್ನಲ್ಲಿ ನೋಡ್ತಾ ಇದ್ದೆ ನಾನು. ಅವರು ಜಿ ಎಸ್ ಬೇಕಾದ್ರೆ ನೀವು ಹೋಗಿ ನೋಡಿ, ಯಾವುದಕ್ಕೂ ಜಾಸ್ತಿ ಟಫ್ ಅಂತ ಯಾವುದು ಇನ್ಡೆಪ್ತ್ ಅಂತ ಯಾವುದು ತೆಗೆದಿಲ್ಲ. ಹೌದಾ, ಬೇಕಾದ್ರೆ ನೀವು ಹೋಗಿ ನೋಡಿ, ಏನೋ ಶಾತವಾಹನರ ಕಾಲದಲ್ಲಿ ಅಲ್ಲಿ ತೆರಿಗೆ ಒಂದು ಹೆಸರು ಇತ್ತು ಅಂತದ್ದು ಏನಾದ್ರು ಸ್ವಲ್ಪ ತಲೆ ಕೆಡಿಸು ಅಂತ ಕೇಳಿದಾರ? ಕೇಳಿಲ್ಲ. ಹಿಸ್ಟ್ರಿ ಕೇಳಿದ್ರು ಭಾಳ ಸಿಂಪಲ್ ಆಗಿರೋದನ್ನೇ ಕೇಳಿದ್ದಾರೆ. ಜಿ ಎಸ್ ಯಾವುದೇ ತಗೋ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಹಿಸ್ಟ್ರಿ, ಇಷ್ಟರಲ್ಲೂ ಅವರು ಡೆಪ್ತಲ್ಲಿ ಹೋಗಿಲ್ಲ. ಸೊ ಡೆಪ್ತಲ್ಲಿ ಹೋಗಿಲ್ಲ ಅಂದ್ರೆ ನೀವು ಇಷ್ಟು ದಿನ ಏನು ಓದಿದ್ರಲ್ಲ, ಪ್ರಿಪೇರ್ ಮಾಡಿದ್ರಲ್ಲ ನಿಮ್ಮ ನೋಟ್ಸ್ನು, ಅದು ಮೋರ್ ದನ್ ಎನಫ್ ಅದಕ್ಕೆ. ಸೊ ಅದನ್ನ ಬಿಟ್ಟು ಇನ್ನೂ ಸಬ್ಜೆಕ್ಟ್ಗಳಿದ್ದಾವೆ. ಹೌದಲ್ವಾ, ಯಾವುದಿದೆ? ಎನ್ವಿರಾನ್ಮೆಂಟ್ ಇದೆ, ಎನ್ವಿರಾನ್ಮೆಂಟ್ ಇದೆ, ಕಂಪ್ಯೂಟರ್ ಇದೆ, ಅದಾದ್ಮೇಲೆ ಸೈನ್ಸು, ಜನರಲ್ ಸೈನ್ಸ್ ಆಯಿತು, ಅದಾದ್ಮೇಲೆ ಮತ್ತೆ ಟೆಕ್ನಾಲಜಿ ಬೇರೆ. ಜನರಲ್ ಸೈನ್ಸ್ ಬಿಡಿ, ಅದು ಓದ್ತೀರ ಹಂಗೆ ಹೋಗುತ್ತೆ. ಬಟ್ ಟೆಕ್ನಾಲಜಿ ಬಗ್ಗೆ ಇವಾಗ ಜಾಸ್ತಿ ಕ್ವಶನ್ ಬರ್ತವೆ, ಬಯೋಟೆಕ್ನಾಲಜಿ ಬಗ್ಗೆ ಬರುತ್ತೆ ಆಲ್ಮೋಸ್ಟ್ ಟೈಮ್, ಬಯೋಟೆಕ್ನಾಲಜಿ ಬಗ್ಗೆ ಬರುತ್ತೆ, ಕ್ಲೋನಿಂಗು, ಹೌದಲ್ವಾ, ಆ ಥರದ ಬಗ್ಗೆ ಜಾಸ್ತಿ ಕ್ವಶನ್ ಬರುತ್ತವೆ. ಸೊ ನೀವು ಏನು ಮಾಡ್ಬೇಕು ಇವಾಗ, ಜಿ ಎಸ್ಗೆ ಇಂತಿಷ್ಟು ಟೈಮ್ ಬಂದು ತೆಗೆದ್ಬಿಡಿ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ಇವು ನಾಲ್ಕು ಏನು ಸಬ್ಜೆಕ್ಟ್ ಇದ್ದಾವೆ, ಡೈಲಿ ಇದನ್ನ ನಾನು ಇಷ್ಟು ದಿನ ಏನು ಓದಿದ್ದು ಅದನ್ನೇ ರಿವಿಷನ್ ಮಾಡ್ತೀನಿ. ಜಾಸ್ತಿ ತಲೆನೇ ಕೆಡಿಸ್ಕೊಬೇಡಿ, ಒಟ್ಟು ರಿವಿಷನ್ ಅಷ್ಟೇ. ನೆಕ್ಸ್ಟ್ ಇನ್ಯಾವುದು ಇತ್ತು, ಎನ್ವಿರಾನ್ಮೆಂಟ್ನ ನೀವು ಟಚ್ ಮಾಡಿರಲ್ಲ, ಅಥವಾ ಅದ್ರ ಬಗ್ಗೆ ಯಾವುದೇ ಇನ್ಸ್ಟಿಟ್ಯೂಟಲ್ಲಿ ನಿಮ್ಗೆ ಒಳ್ಳೆ ಅಷ್ಟು ಚಾಪ್ಟರ್ನ ಒಳ್ಳೆ ನೋಟ್ಸ್ ಮಾಡಿಸಿ ಪಾಠ ಹೇಳಿದವರು ಯಾರು ಇಲ್ಲ. ಭಾಳ ಅಂದರೆ ಎನ್ವಿರಾನ್ಮೆಂಟಲ್ಲಿ ಯಾವುದೋ ಒಂದು ಎರಡು ಜೈವ ವೈವಿಧ್ಯತೆ, ಪ್ರಾಣಿ ಸಂಕುಲ, ಅದು ಇದು, ಯಾವುದೋ ನ್ಯಾಷನಲ್ ಪಾರ್ಕ್ ಬಗ್ಗೆ, ಕಾಡುಗಳ ಬಗ್ಗೆ, ಓಜನ್ನು, ಅದ್ರ ಬಗ್ಗೆ ಇರತಕ್ಕಂಥ ಈ ಅಂತಾರಾಷ್ಟ್ರೀಯ ಒಪ್ಪಂದಗಳ ಬಗ್ಗೆ ಇಷ್ಟೇ ಸಿಂಪಲಾಗೆ ಇರ್ತಾರೆ. ಎಲ್ಲೋ ಒಂದು ಎರಡು ಮೂರು ಸೈಕಲ್ಗಳ ಬಗ್ಗೆ ಇರ್ತಾರೆ, ನೈಟ್ರೋಜನ್ ಸೈಕಲು, ಕಾರ್ಬನ್ ಸೈಕಲ್ ಬಗ್ಗೆ. ಬಟ್ ಇನ್ನೂ ಭಾಳ ಆಳವಾಗಿದೆ, ಅದು ಡೆಪ್ತಲ್ಲಿದೆ. ಹೌದಲ್ವಾ, ಫುಡ್ ವೆಬ್, ಫುಡ್ ಚೈನು, ಮತ್ತು ಆಮೇಲೆ ನೀವು
ಈ ಜೀವ ವೈವಿಧ್ಯತೆಯಲ್ಲಿ ಬಂದರೆ ಈ ಕೋರಲ್ ರೀಫ್ಸ್ ಆಗಿರ್ಬೋದು, ಸಾಗರದ ಪರಿಸರ ವ್ಯವಸ್ಥೆ, ಭೂ ಪರಿಸರ ವ್ಯವಸ್ಥೆ, ಹುಲ್ಲುಗಾವಲು ಪರಿಸರ ವ್ಯವಸ್ಥೆ, ಮರುಭೂಮಿ ಪರಿಸರ ವ್ಯವಸ್ಥೆ ಸುಮಾರುಗಳಿದ್ದಾವೆ. ಸೊ ಅದನ್ನೆಲ್ಲ ಇನ್ನು ಓದಕ್ಕೆ ಕೂತ್ರೂ ಆಗಲ್ಲ ಅದು. ಸೊ ನಿಮ್ಮ ಅದು ಇನ್ನು ಓದಕ್ಕೆ ಕೂತಲ್ಲ ಅಂತ ಬಿಡೋಕ್ಕಾಗತ್ತ ಇವಾಗ? ಬಿಡಲ್ಲ. ಸೊ ಅದಕ್ಕೆ ಒಂದೊಂದು ಚಾಪ್ಟರ್ ಬಗ್ಗೆ ಎಷ್ಟು ಅದರಲ್ಲಿ ಚಾಪ್ಟರ್ ಇರ್ತವೆ, ಒಂದು 15 ಚಾಪ್ಟರ್ ಬರ್ತವೆ, ಆ ಚಾಪ್ಟರ್ನ ತೊಗೊಂಡು ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಆ ಒಂದೊಂದು ಚಾಪ್ಟರ್ ಮೇಲೆ ಎಂ ಸಿ ಕ್ಯೂಸ್ ಬಿಡ್ಸೋಕೆ ಸ್ಟಾರ್ಟ್ ಮಾಡಿ. ಸಿಗುತ್ತೆ ಎನ್ವಿರಾನ್ಮೆಂಟ್ ಮೇಲೆ ಒಂದು ಎಂ ಸಿ ಕ್ಯೂಸ್ ಬಿಡ್ಸೋ ಬುಕ್ ಸಿಕ್ಕೇ ಸಿಗುತ್ತೆ. ಹೌದಾ? ಅವರೇನು ಡೀಪಾಗಿ ಹೋಗಲ್ಲ, ಬಟ್ ಅಟ್ಲೀಸ್ಟ್ ಗೊತ್ತಿರಬೇಕು. ಬಯೋಟಿಕ್ ಅಂದ್ರೆ ಏನು, ಅಬಯೋಟಿಕ್ ಅಂದ್ರೆ ಗೊತ್ತಿಲ್ಲ, ನಾವು ಎನ್ವಿರಾನ್ಮೆಂಟ್ ಎಕ್ಸಾಮ್ ಕ್ವಶನ್ ಬಂದಾಗ ಟಚ್ ಮಾಡ್ತೀವಿ ಅಂದ್ರೆ ತಪ್ಪಾಗುತ್ತೆ. ಸೊ ಎಂ ಸಿ ಕ್ಯೂಸ್ನ ಎನ್ವಿರಾನ್ಮೆಂಟ್ ಮೇಲೆ ಬಿಡಿಸಿ, ಕಾನ್ಸೆಪ್ಟ್ ಬೇಡ. ಎಂ ಸಿ ಕ್ಯೂಸ್ ಬಿಡಿಸಿ ಅದ್ರ ಜೊತೆನೆ ಸ್ವಲ್ಪ ಉತ್ತವಾಗಿ, ಅವರು ಎಂ ಸಿ ಕ್ಯೂಸ್ ತೆಗೆದಿದ್ದಾರೆ ಅಂದ್ರೆ ಅದೊಂದು ಒಳ್ಳೆ ಕಾನ್ಸೆಪ್ಟ್ ಮೇಲೆ ತೆಗೆದಿರ್ತಾರೆ, ಅವ್ರೇನು ಸುಮ್ಮನೆ ಹಂಗೆ ತೆಗೆದಿರಲ್ಲ. ಅಥವಾ ಬಂದಾಗ ಅಲ್ಲಿ ಆನ್ಸರ್ಸ್ ಇರ್ತಾವಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಯಾರೋ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು ಬುಕ್ ಒಳ್ಳೆ ಬುಕ್ ತೊಗೊಳ್ಳಿ, ಮತ್ತೆ ಆಪ್ಷನ್ ಕೊಟ್ಟಿರಬೇಕು, ಅದ್ರ ಆನ್ಸರ್ ಕೊಟ್ಟಿರಬೇಕು, ಆನ್ಸರ್ಗೆ ಒಳ್ಳೆ ಎಕ್ಸ್ಪ್ಲನೇಷನ್ ಇದಿರಬೇಕು. ಅಂತ ಬುಕ್ ತೊಗೊಳ್ಳಿ, ಆ ಥರದ್ದು ಎನ್ವಿರಾನ್ಮೆಂಟ್ ಕ್ವಶನ್ಸ್ ಬಿಡಿಸಿ. ಆಯ್ತಾ? ಅದರಲ್ಲೂ ಓಜನ್ ಬಗ್ಗೆ ಜಾಸ್ತಿ ಕೇಳ್ತಾರೆ, ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಕೇಳ್ತಾರೆ. ಬರೀ ನಾವು ನ್ಯಾಷನಲ್ ಪಾರ್ಕ್ ಯಾವ ವಿಧ ಅಂತ ತಿಳಿದ್ರೆ ಆಗಲ್ಲ. ನ್ಯಾಷನಲ್ ಪಾರ್ಕ್ನ ಹೆಂಗೆ ಘೋಷಣೆ ಮಾಡ್ತಾರೆ, ಸ್ಟೇಟ್ ಮಾಡ್ತಾ, ಸೆಂಟ್ರಲ್ ಮಾಡ್ತಾ, ಎನ್ ಟಿ ಪಿ ಸಿ ಮಾಡ್ತಾ, ಯಾವ ಬೇಕಲ್ಲ ಅದಕ್ಕೊಂದು. ಅದರಿಂದ ಸ್ವಲ್ಪ ಡೀಪಾಗಿ ಅದನ್ನು ಎಂ ಸಿ ಕ್ಯೂಸ್ ಬಿಡಿಸಿ. ನೆಕ್ಸ್ಟ್ ಕಂಪ್ಯೂಟರ್ ಬಗ್ಗೆ ಅಷ್ಟೇ, ಬೇಸಿಕ್ ಕಂಪ್ಯೂಟರ್ ಅಂತೂ ಎಲ್ಲ ಇರುತ್ತೆ, ಮೊಬೈಲ್ ಯೂಸ್ ಮಾಡಿರ್ತಿರಲ್ವಾ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಬೇಸಿಕ್ ಕಂಪ್ಯೂಟರ್ ಆದಮೇಲೆ ಎಂ ಸಿ ಕ್ಯೂಸ್ಗಳು, ಇಂಟರ್ನೆಟ್ಟು, ಇಂಟರ್ನೆಟ್ ಯಾವಾಗ ಬಂತು, ಯಾರು ಫಸ್ಟು, ಫಾದರು, ಅದು ಇದು ಉಳ್ಕೊಂಡೆಲ್ಲ ಇರ್ತಾವಲ್ಲ, ಸ್ಟ್ಯಾಟಿಕ್ಗಳನ್ನ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳಿ, ಯಾವುದು ಇನ್ಪುಟ್ ಔಟ್ಪುಟ್ ಸಾಧನಗಳ ಬಗ್ಗೆ, ಅದು ನಿಮಗೆ ಕಂಪ್ಯೂಟರ್ ಬಗ್ಗೆ ಆಗುತ್ತೆ. ಬಟ್ ಇದನ್ನೆಲ್ಲ ಈಗ ಮಾಡಬೇಕಾಗಿತ್ತು ನೀವು. ಇನ್ನು ನೀವೇನಾದ್ರು ಬೇರೆ ಸಬ್ಜೆಕ್ಟ್ನ ಮತ್ತೆ ನೀವು ಅದೇ ಸಾಂಪ್ರದಾಯಿಕ ಸಬ್ಜೆಕ್ಟ್ಗಳಂತ ಏನು ಕರಿತೀವಲ್ಲ ತಲೆಗೆ, ಅವಕ್ಕೆ ಹಿಸ್ಟ್ರಿ ಎಲ್ಲ ಇಟ್ಕೊಂಡು ಗೊತ್ತಿದ್ದು, ಇದನ್ನೆಲ್ಲ ಯಾರು ಮಾಡೋರು ಮತ್ತೆ? ಇದ್ರ ಮೇಲೆ ಒಂದು ಕ್ವಶನ್ ಬಂದರೂ ನಿನ್ನ 1000 ಜನನ ಡಿಫ್ರೆನ್ಸ್ ಮಾಡುತ್ತೆ. ಹಿಸ್ಟ್ರೀಸ್ ಎಲ್ಲರೂ ಬರೀತಾರೆ, ಜಿಯೋಗ್ರಫಿ ಎಲ್ಲರೂ ಬರೀತಾರೆ, ಪೊಲಿಟಿ ಎಲ್ಲರೂ ಬರೀತಾರೆ. ಈ ಥರದ ಕ್ವಶನ್ ಬಂದಾಗ ನಿನ್ನ ಬೇರೆಯವ್ರನ್ನ ಡಿಫ್ರೆನ್ಸ್ ಮಾಡೋದೇ ಒಂದು 10-15 ಕ್ವಶನ್ ಅಷ್ಟೇ. ನೀನು 70 ಮಾಡಿದ್ಯಾ, ಪಾಸ್ ಆದವನು 76 ಮಾಡಿರ್ತಾನೆ. ನೀನು 75 ಮಾಡಿದ್ರೆ ಅವ್ನು 85 ಮಾಡಿರ್ತಾನೆ. 10 ಕ್ವಶನ್ ನಿನಗೂ ಬೇರೆಯವ್ರಿಗೆ ಡಿಫ್ರೆನ್ಸ್ ಇರೋದು. 10 ಕ್ವಶನ್ ಯಾವ ಹೇಳಿ ಇವೆ, ನೀವು ಯಾವ ಟಚ್ ಮಾಡಿರಲ್ಲೋ ಆ ಕಾನ್ಸೆಪ್ಟಿಂದ ಬಂದ್ಬಿಡ್ತಾವ. ಏನಂತೀರಾ, ಛೇ ನಾ ಎಲ್ಲ ಓದಿದ್ದೆ ಅವನು ನಮ್ಮನ್ನು ಎನ್ವಿರಾನ್ಮೆಂಟ್ ಬಗ್ಗೆ ಕ್ವಶನ್ ಬಂದ್ಬಿಡ್ತು, ಅಥವಾ ಕಂಪ್ಯೂಟರ್ ಬಗ್ಗೆ ಕ್ವಶನ್ ಬಂದ್ಬಿಡ್ತು, ಎಕನಾಮಿಕ್ಸ್ ಬಗ್ಗೆ ಬಂದ್ಬಿಡ್ತು, ಈ ಥರದ್ದು ಬರುತ್ತಲ್ವಾ, ಅದು ಬೇಡ. ಸೊ ನೀವು ಯಾವುದರಲ್ಲಿ ವೀಕ್ ಇದ್ದೀರಾ, ಕಂಪ್ಯೂಟರ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಮತ್ತು ಯಾವ್ದು ಬರುತ್ತೆ ಟೆಕ್ನಾಲಜಿಯಲ್ಲಿ ಆಗಿರ್ಬೋದು, ಇವ್ದನ್ನ ಜಾಸ್ತಿ ಬಿಡಿಸಿ ಎಮ್ ಸಿ ಕ್ಯೂಸಲ್ಲಿ. ಅದನ್ನು ಉಳಿದ್ರೆ ಮತ್ತೆ ಮೆಂಟಲ್ ಎಬಿಲಿಟಿ, ಮೆಂಟಲ್ ಎಬಿಲಿಟಿ ನಾನು ಚೆನ್ನಾಗಿದೆ, ಯಾಕಂದ್ರೆ ನಮ್ಮ ಇಂಜಿನಿಯರಿಂಗ್ ಅಲ್ವಾ, ನಾನು ಚೆನ್ನಾಗಿದೆ ಅದರಲ್ಲಿ. ಮತ್ತು ನಂದು ಪಿ ಯು ಸಿ ಕೂಡ ನಾನು ಮ್ಯಾಥಮೆಟಿಕ್ಸ್ 99 ಇರೋದ್ರಿಂದ ನಾನು ಭಾರಿ ಈಸಿಯಾಗಿ ಅದನ್ನು ನನಗೆ ಈಸಿ ಆಗ್ತಿದ್ದೆ. ಸೊ ನಾನು ಲಾಸ್ಟ್ 1 ವಾರ ಮಾತ್ರ ಬಿಡಿಸ್ತಿದ್ದೆ ನನ್ನ ಟೈಮಲ್ಲಿ, ಬಿಡಪ್ಪ ನಾನು ಬಿಡಿಸ್ಬಿಡ್ತೀನಿ, ಯಾಕಂದ್ರೆ ಫಾರ್ಮುಲಾಸ್ ಎಲ್ಲ ಮಾಡ್ಕೊಂಡು ಮೊದಲು ಯಾವತ್ತೊಂದ್ಸತಿ ಬಿಡಿಸಿಬಿಟ್ಟರೆ ಸಾಕಿತ್ತು ನನಗೆ. ಸೊ ನೀವು ಹಂಗಲ್ಲ, ಇವಾಗ ಒಬ್ಬರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರ್ತೀರಿ, ಒಬ್ಬರು ಬಿ ಎ ಬ್ಯಾಕ್ಗ್ರೌಂಡ್, ಬಿ ಕಾಮ್ ಎಲ್ಲ ಇರ್ತಿರಲ್ವಾ, ನೀವೇನು ಮಾಡಿ ಮೊದಲು ಇಂಡೆಕ್ಸ್ ರೆಡಿ ಮಾಡ್ಕೊಳ್ಳಿ, ಯಾವ್ಯಾವ ಟಾಪಿಕ್ನ ಮುಗಿಸ್ಬೇಕು. ಬರೀ ಲೆಕ್ಕ ಹೋಗ್ಬಾರ್ದು, ರೀಸನಿಂಗು ಹೋಗ್ಬೇಕು, ರೀಸನಿಂಗು ಆಪ್ಟಿಟ್ಯೂಡ್ ಎರಡೂ ಇರಬೇಕು. ಬರೀ ಒಂದನ್ನೇ ಮಾಡಬಾರ್ದು, ಎರಡನ್ನೂ ಮಾಡಬೇಕು. ಅದರಲ್ಲಿ ಟಾಪಿಕ್ಸ್ ಬರೆದಿಟ್ಕೊಳ್ಳಿ, ರೀಸನಿಂಗ್ ಅಂದರೆ ಯಾವ್ಯಾವ ಕೇಳ್ತಾರೆ, ಆಪ್ಟಿಟ್ಯೂಡಲ್ಲಿ ಯಾವ್ದಾವ್ದು ಕೇಳ್ತಾರೆ. ಎಲ್ಲದಕ್ಕೂ ಕೆಲವೊಂದು ಫಾರ್ಮಾಸ್ ಅಂತ ಇರುತ್ತೆ, ಅದನ್ನು ಬಿಟ್ಟು ಕೆಲವೊಂದು ತಲೆ ಓಡಿಸಿ ಮಾಡೋ ಲೆಕ್ಕಗಳಿರ್ತವೆ. ಸೊ ಡೈಲಿ ಒಂದೊಂದು ಕಾನ್ಸೆಪ್ಟ್ ಸಂಬಂಧಪಟ್ಟಾಗೆ 10-15 ಕ್ವಶನ್ಸು ಡೈಲಿ ಇಡಬೇಕು. ಮೆಂಟಲ್ ಎಬಿಲಿಟಿ ಡೈಲಿ ಇಡಬೇಕು, ಯಾಕಂದ್ರೆ ಒಂದಿನ ಬಿಟ್ಟರೆ ಮತ್ತೆ ನೆನಪಾಗಕ್ಕೆ ಬೇರೆ ಹಿಸ್ಟ್ರಿ ಜಾಬ್ ಎಲ್ಲ ಹೋಗ್ಬಿಡುತ್ತೆ, ಮತ್ತೆ ಮರ್ತು ಹೋಗ್ಬಿಡ್ತೀರಾ ನೀವು ಸಡನ್ ಆಗಿ. ಫಾರ್ಮುಲಾಸ್ ಒಂದು ಕಡೆ ಬರೆದಿಟ್ಕೋಬೇಕು, ಆಮೇಲೆ ಡೈಲಿ ಈಗ ವರ್ಕು ಮತ್ತು ಡಿಸ್ಟೆನ್ಸ್ ಏನೋ ಇರುತ್ತಲ್ಲ, ವರ್ಕು ಮತ್ತು ಟೈಮು ಡಿಸ್ಟೆನ್ಸು ಇವೆಲ್ಲ ಬಿಡಿಸ್ತಿರ್ತೀರಲ್ಲ, ಫಾರ್ಮುಲಾಸ್ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಾರ್ಮುಲಾಸು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೈಂಡ್ ಮ್ಯಾಪು ಈ ಥರದ್ದೆಲ್ಲ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇಷ್ಟು. ಮತ್ತು ಆಮೇಲೆ ಕರೆಂಟ್ ಅಫೇರ್ಸು, ನಿಮ್ಗೆ ಗೊತ್ತಿರೋಂಗೆ ಈಗ ಮಾಡಬೇಕಾಗಿರೋದು ನೀವು ಜಾಸ್ತಿ ಯಾವುದು ಕರೆಂಟ್ ಅಫೇರ್ಸೇನೆ, ಯಾಕಂದ್ರೆ ಕರೆಂಟ್ ಅಫೇರ್ಸು ಆಲ್ಮೋಸ್ಟ್ ಕೆ ಇದವರು ಮೊನ್ನೆ ತೆಗೆದಿರೋ ಎರಡೂ ಎಕ್ಸಾಮಲ್ಲಿ 20 ಕ್ವಶನ್ಸ್ ಇದ್ದಾವೆ. ಹೋಗಿ ನೋಡಿದಿರಾ, ಮೆಂಟಲ್ ಎಬಿಲಿಟಿ 15 ಇದ್ದಾವೆ, ಹೌದಲ್ವಾ? ಯಾಕಂದ್ರೆ ಹೋಗಿ ನೋಡಿ. ಮತ್ತು ಅವ್ರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟಾಪಿಕ್ಕು ಎಷ್ಟು ಹೇಳ್ಕೋತಾರೆ ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೇಲೆ 2 ಕ್ವಶನ್ ಇದ್ವು, ಸೊಸೈಟಿ ಮೇಲೆ 2 ಕ್ವಶನ್ಸ್ ಇದ್ವು. ನಾನು ನೋಡಿರ್ತೇನೆ, ನಾನು ಪ್ರತಿ ಎಕ್ಸಾಮ್ ಆದಮೇಲೆ ಕ್ವಶನ್ ಪೇಪರ್ ತಂದು ಬಿಡಿಸಿ ಅಥವಾ ಏನು ಹೆಂಗೆ ಕೇಳಿದಾರೆ ಅನ್ನೋ ನೋಡೇ ಇರ್ತೇನೆ. ಪ್ರತಿಯೊಂದು ಬಿಟ್ಟಿರಲ್ಲ ಯಾವುದನ್ನು ತೆಗೆದು ನೋಡಿಬೇಕಾದ್ರೆ ನಾನು ಸುಳ್ಳೇತಾ ಇದ್ದೇನೆ. ಅವ್ರು ಬರೀ ಈ ಸಾಂಪ್ರದಾಯಿಕ ಸಬ್ಜೆಕ್ಟ್ ಮೇಲೆ ಮಾತ್ರ ಕೇಳಿಲ್ಲ, ಬೇರೆ ಸಬ್ಜೆಕ್ಟ್ ಮೇಲೂ ಬಂದಿದ್ದಾರೆ, ಸೊಸೈಟಿ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಬಂದಿದ್ದಾರೆ. ಸೊ ನೀವು ಕೂಡ ಅವರು ಪೊಲೀಸ್ ಏನಾದ್ರು ಕ್ವಶನ್ ಪೇಪರ್ ತೆಗಿತಾ ಇದ್ದಾರೆ ಅಂದರೆ ಅವ್ರು ಜಾಸ್ತಿ ಯಾವುದು ಒತ್ತು ಕೊಡ್ಬೋದು, ಮೆಂಟಲ್ ಎಬಿಲಿಟಿನೂ ಕೊಡ್ತಾರೆ, ಕರೆಂಟ್ ಅಫೇರ್ಸ್ಗೂ ಜಾಸ್ತಿ ಒತ್ತು ಕೊಡ್ತಾರೆ. ಆಯ್ತಾ? ಅಷ್ಟು ಮಾಡಿ. ಇದನ್ನು ಹೊರತುಪಡಿಸಿ ನಾನು ನಿಮ್ಗೆ ಹೇಳೋದಿಷ್ಟೇ, ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನ ಸದುಪಯೋಗ ಪಡ್ಕೊಳ್ಳಿ. ಇನ್ನು 25 ದಿನ ಏನಿದೆ ಇದೆ ಇವಾಗ, ನಿಮಗೆ ಒಂದು ಭಾಳ ಜೀವನದಲ್ಲಿ ಅಮೂಲ್ಯವಾದ ದಿನ ಇದೆ, ಅಮೂಲ್ಯವಾದ ದಿನಗಳವೆಲ್ಲ. ಇದು ಒಂದ್ಸತಿ ಹೋಗ್ಬಿಟ್ರೆ ನಿಮಗೆ ಇನ್ನು ಮತ್ತೆ ಕಾಂಪಿಟೇಷನು, ಮತ್ತೆ ಓದೋದು, ಇದಕ್ಕೆ ಇವಾಗ ನೀವು 55 ಎಷ್ಟೋ 1000 ಜನ ಬರಿತಾ ಇದ್ದೀರ ಅಂತ ಕೇಳ್ಬಿಟ್ಟಿದ್ದೆ, ಇದಕ್ಕೆ ಇನ್ನೂ ಎಷ್ಟು ಜನ ಸೇರ್ತಾರೆ ಹೇಳಿ? 50,000 ಜನ ಸೇರ್ತಾರೆ.
ಮೊನ್ನೆ ಯಾವುದೋ ಕೆ ಎ ನಡೆಸಿದ ಎಸ್ ಡಿ ಎನ್ ಎಕ್ಸಾಮ್ ಯಾವುದೋ ಗೊತ್ತಿಲ್ಲ ನನಗೆ, ಅದು ಅದರಲ್ಲಿ 600-5 ಲಕ್ಷ ಜನ ಬರ್ತಾರೆ ಅಂತ ಎಲ್ಲ ಕೇಳ್ಪಟ್ಟೆ ನಾನು. ಎಷ್ಟು ಲಕ್ಷಗಟ್ಟಲೆ ಬರ್ತಾ ಇದ್ದಾರಂತೆ. ಸೊ ಬಹಳ ಕಷ್ಟ ಆಗ್ಬಿಡುತ್ತೆ. ನೀವು ಈ ಏನು 545 ಬರಿತಾ ಇದ್ರೆ ನಿಮ್ಮಷ್ಟು ಲಕ್ಕಿಯಷ್ಟು ಫೆಲನ ಯಾರು ಇಲ್ಲ. ಫಸ್ಟ್ ನೀವು ಒಂದು ಮನಸ್ಸಲ್ಲಿ ಅನ್ಸ್ಕೊಳ್ಳಿ, ನಾನು ಭಾಳ ಲಕ್ಕಿ ಇದ್ದೀನಿ, ದೇವ್ರು ನನಗಾಗಿ ಕೊಟ್ಟಿರ್ತಕ್ಕಂಥ ವರದಾನ ಇದು, ಇದನ್ನಲ್ಲಿ ನಾವು ಪಾಸ್ ಆಗಲೇಬೇಕು. ಇದು ಈ ಒಂದು ಚಾನ್ಸ್ ಸಿಕ್ಕಿದ್ರೆ ನನ್ನ ಜೀವನದಲ್ಲಿ ಮತ್ತೆ ಹಿಡಿತೀನಿ ಅನ್ನೋ ಚಾನ್ಸು ಪ್ರಾಬಿಲಿಟಿ ಭಾಳ ಕಮ್ಮಿ ಇರುತ್ತೆ ನಿಮ್ಮದು. ಇದನ್ನು ತಪ್ಸ್ಕೋಬೇಡಿ. 549 ಪೋಸ್ಟ್ ಇದೆ ನಿಮಗಾಗಿನೇ ಇರೋದು. ಎಲ್ಲ ನಿಮ್ಮ ವರ್ಗಿಯವರೇ ಅಂದರೆ ನಿಮ್ಮ ಏನು ಓದ್ತಾ ಇದ್ರು 2015-20 ಅವರೇ ಬರೀತಾರೆ, ಬೇರೆ ಯಾರೂ ಬರೆಯಲ್ಲ, ಬೇರೆ ಕಾಂಪಿಟೇಟರ್ಸ್ ಬರಲ್ಲ. ಸೊ ಲಾಸ್ಟ್ ಟೈಮು ಅವ್ರು ಕಟ್ ಆಫ್ ಎಷ್ಟು ನಿಂತಿದೆ ಅಂತ ನೋಡಿದ್ದೀರಾ ನೀವು. ಸೊ ಎಲ್ಲ ನಿಮಗೊಂದು ಅಂದಾಜು ಇರುತ್ತೆ, ಓ ಯಾವ ಎಷ್ಟು ನಿಂದಿರುತ್ತೆ, ನಮಗೆ ಬರಿತಾ ಇದ್ದೀವಿ ಅಂದರೆ ಎಷ್ಟು ನಿಂದಿರ್ಬೋದು ಅಂತೇಳಿ. ಮತ್ತು ಎಷ್ಟೋ ಜನ ಬಿಟ್ಟು ಮನೆಗೆ ಹೋಗಿದ್ದಾರೆ ಪಾಪ 2 ವರ್ಷದಲ್ಲಿ, ಆರ್ಥಿಕವಾಗಿರ್ಬೋದು ಅಥವಾ ಈ ವ್ಯವಸ್ಥೆ ಮೇಲೆ ಮನಸ್ಸು ತೆಗೆದ್ಬಿಟ್ಟು ಎಷ್ಟೋ ಜನ ಮನೆಗೆ ಹೋಗಿದ್ದಾರೆ, ಅಲ್ಲಿ ಹೋಗೋದಾನ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಇಲ್ಲೇ ಕೂತ್ಕೊಂಡು ಬೇರೆ ಎಕ್ಸಾಮ್ಗೆ ಓದಿದ್ದಾರೆ, ಹೌದಲ್ವಾ. ಸೊ ಇವರಿಬ್ಬರನ್ನು ನೀವು ಎದುರಿಸ್ಬೇಕು ಇವಾಗ. ಅಷ್ಟು ಮಾಡಿ ತಾಳ್ಮೆ ಇಟ್ಕೊಳ್ಳಿ, ಆತ್ಮವಿಶ್ವಾಸ ಇಟ್ಕೊಳ್ಳಿ. ಈ ಟೈಮಲ್ಲಿ ಕಠಿಣ ಪರಿಶ್ರಮ ಅಂತ ಮರೆಯಲೇ ಹೋಗ್ಬೇಡಿ. ಬೆಳಗ್ಗೆ ಎದ್ಕೊಳ್ಳಿ 2 ಸತಿ ಬರೀರ್ಬೇಕಾರ್ಬೋದು ಎಲ್ಲರೂ. ಕಠಿಣ ಪರಿಶ್ರಮ, ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಈ ಟೈಮಲ್ಲಿ ನಾವೇನಾದ್ರು ನಿದ್ದೆ ಹೋಗ್ಬಿಟ್ರೆ ಆಗಲ್ಲ. ನಿದ್ದೆ ಹೋಗ್ಬೇಡಿ, ತಾಳ್ಮೆ ಇಟ್ಕೊಳ್ಳಿ, ಪರಿಶ್ರಮ ಇಡಿ. ಸ್ವಲ್ಪ ದಿನ ಎಲ್ಲವನ್ನು ಸೈಡ್ ಇಡಿ, ಮೊಬೈಲು, ಮನೆ, ಮಠ, ಅದು ಇದು ಅಂದ್ಕೊಂಡು ಯಾರ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಬೇಡಿ. ಒಬ್ಬರೇ ಆಗಿರೋದು ಕಲೀರಿ, ಒಬ್ಬರೇ ಇರಿ, ಓದಿ, ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಟೈಮ್ ಟೇಬಲ್ ಹಾಕ್ಕೊಂಡು ಕರೆಕ್ಟಾಗಿ ಚೆನ್ನಾಗಿ ಓದಿ. ಎವ್ರಿ ಮಿನಿಟ್ ನಿಮ್ಗೆ ಹೇಳ್ತಾ ಇರಬೇಕು, ಈ ಪೋಸ್ಟ್ ನಾನು ಇದರಲ್ಲಿ ನನ್ನೊಂದು ಪೋಸ್ಟ್ ಇದೆ. ನಾನು ಏನಾದ್ರು ಇವಾಗ ಟೈಮ್ನ ವೇಸ್ಟ್ ಮಾಡಿಬಿಟ್ರೆ, ಇವಾಗ ನೀವು 1/2 ಗಂಟೆ ಇದ್ರಲ್ಲಿ ಕೂತಿದ್ದೀರಾ. ಸೊ ನಾನು ಬರುವಾಗಲಂತ ಅಲ್ಲ ಅದೇ, ನಿಮ್ಗೆ ಪಾಪ 1 ಅವರ್ ನಿಮ್ಗೆ ವೇಸ್ಟ್ ಆಯಿತು, 1/2 ಗಂಟೆ ವೇಸ್ಟ್ ಮಾಡೋದು ನನಗೂ ಇಷ್ಟ ಇಲ್ಲ. ಇವಾಗ ಈ ಟೈಮ್ ಬೇರೆ, ನೀವು ಎಕ್ಸಾಮ್ ಮುಗಿದ್ಮೇಲೆ ಬಂದರೆ ಇನ್ನೂ 2 ಅವರ್ ಮಾತಾಡೋಣ. ಬಟ್ ಈ ಸಮಯ ಅದಲ್ಲವಲ್ಲ, ಯಾಕಂದ್ರೆ ನಿಮಗೆ ಇರೋದು 1/2 ಗಂಟೆ ಈ 1 ಅವರಲ್ಲಿ ನೀವೇನೋ ಮುಟ್ಸ್ಲಿ, ಏನೋ ಏನು ಓದ್ತಿದ್ರೇನೋ, ಅದರಿಂದ ನಿಮಗೆ ಒಂದು ನಾಲೆಜ್ ಬರ್ತದೆ, ನಮ್ಮಿಂದ ಏನಾಗುತ್ತೆ. ಸೊ ಅದಕ್ಕೆ ನಾನು ಒಂದು 2 ಅವರ್ ಕೂತ್ಕೊಂಡು ಪ್ರಿಪೇರ್ ಮಾಡಿ ಅಟ್ಲೀಸ್ಟ್ ಇವ್ರು ನಿಮ್ಮ ವರ್ಕ್ ಈಸಿ ಆಗಲಿ ಅಂತ ಇದನ್ನ ಎಸ್ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ ತಿಳ್ಕೊಂಡು ನಾನು ಬಂದು ಹೇಳ್ತಾ ಇರೋದು. ಸೊ ನಾನು ಇವಾಗ ಏನು 1/2 ಗಂಟೆ ಹೇಳಿದ್ದೀನಿ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮನೆಗೆ ಹೋಗಿ ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ. ರೆಸ್ಟು ಓದೋ ಟೈಮ್ ಎರಡು ಮಿಕ್ಸ್ ಇರಬೇಕು. ಓದ್ತೀನಿ ಅಂದ್ಕೊಳ್ಳಿ, ಹಂಗೆ ಓದೋದಲ್ಲ, ಎರಡನ್ನೇ ಮ್ಯಾನೇಜ್ ಮಾಡ್ಕೊಂಡು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ನಿದ್ದೆನ ಕಮ್ಮಿ ಮಾಡಿ. ಏನು ಈ ಟೈಮಲ್ಲಿ 8 ಅವರ್ ನಿದ್ದೆ ಮಾಡ್ಬೇಕಪ್ಪ, ಯಾವುದೋ ಗುರುಜಿ ಹೇಳಿದ್ದಾರೆ, ಅದನ್ನ ಮಿಸ್ ಮಾಡಿಬಿಟ್ರೆ ದೇಹದಲ್ಲಿ ಏನೋ ವ್ಯತ್ಯಾಸ ಆಗ್ಬಿಡ್ತವೆ, ಇವೆಲ್ಲ ಬೇಡ. 6 ಅವರ್ ನಿದ್ದೆ ಮಾಡಿ, ಏನೂ ಆಗಲ್ಲ. ನಾನು PUC ಓದೋ ಟೈಮಲ್ಲಿ ಎಕ್ಸಾಮು ಅಥವಾ ಈ ಡಿಗ್ರಿ ಇಲ್ಲ, ನಾನು ಬೆಂಗಳೂರಲ್ಲಿ ಓದಿದ್ದು, ನಮಗೆಲ್ಲ ಗೊತ್ತಲ್ಲ. ಸೇಮ್ ಎಕ್ಸಾಮ್ ಅಂದ್ಕೊಳ್ಳಿ ಅವಾಗ ಓದೋಕೆ ಸ್ಟಾರ್ಟ್ ಮಾಡಿರ್ತೀವಿ. ಅವಾಗೆಲ್ಲ ನಿದ್ದೆನೂ ಬಿಟ್ಟಿರ್ತೀವಿ, ಮಲ್ಕೋ ಟೈಮು ಎದ್ದೋ ಟೈಮು ವ್ಯತ್ಯಾಸಗಳಿರ್ತವೆ. ಮಧ್ಯಾಹ್ನ ಮಲ್ಕೊಂಬಿಟ್ಟು ರಾತ್ರಿಯಲ್ಲ ಓದೋದು, ಆ ಥರದ ಸಿಸ್ಟಮ್ ಮಾಡಿರ್ತೀವಿ. ಎಷ್ಟೋ ನಿದ್ದೆಗಳನ್ನ ಮಿಸ್ ಮಾಡಿದ್ದೀವಿ. ಸೊ ಅವಾಗ ಅದರಿಂದ ಏನೇನು ಆಗಿಲ್ಲ ನಮಗೆ, ನಮ್ಗೆ ಒಳಗೆ ಚೆನ್ನಾಗಿದ್ದೀವಿ ನೋಡೋಕೇನು, ಹೌದಲ್ವಾ. ಏನೂ ಆಗಲ್ಲ, 5-6 ಗಂಟೆ ನಿದ್ದೆ ಮಾಡಿ ಸಾಕು ಮ್ಯಾಕ್ಸಿಮಮ್. 12 ಗಂಟೆ ಮಲ್ಕೊಳ್ಳಿ, 6 ಗಂಟೆಗೆ ಎದ್ದೇಳಿ. ಅಂದ್ಬಿಟ್ಟು 12 ಮಲ್ಕೊಂಡು 8 ಕೇಳ್ತೀನಿ, 9 ಮಲ್ಕೊ ಬೇಡ ಈ ಟೈಮಲ್ಲಿ ಬೇಡ. ಅದು ಎಕ್ಸಾಮ್ ಮುಗಿದ್ಮೇಲೆ ಆದರೆ ನೀವು ಒಂದು 2 ದಿನ ನಿದ್ದೆ ಕಂಟಿನ್ಯೂಸ್ ಮಾಡಿ, ಓಕೆನಾ. ಮತ್ತು ಇನ್ನೊಂದು, ನಿಮಗೊಂದು ನಾನು ಟೈಮ್ ಟೇಬಲ್ ಹಾಕಿದ್ದೆ. ಹ್ಞೂ, ಬೆಳಗ್ಗೆ ಬರ್ಕೊಳ್ಳಿ ಹೇಳ್ತೀನಿ. ಈ ಟಾಪಿಕ್ ಇಷ್ಟೊತ್ತು ಏನು ಹೇಳಿದ್ನಲ್ಲ, ಇದೆಲ್ಲ ಕವರ್ ಆಗಬೇಕು ನಿಮಗೆ ಓದೋದ್ರಲ್ಲಿ, ಹೌದಲ್ವಾ. ನಾನು ಇಷ್ಟೊತ್ತು ಹೇಳಿದ್ದು ನಿಮಗೆ ಕವರ್ ಆಗಬೇಕು. ಅದನ್ನು ಯಾವ ಥರ ಮಾಡೋಣ, ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ. ಸರ್ ಇದರಲ್ಲಿ ಮತ್ತೆ ನಾನು ಫ್ರೆಶ್ ಆಗಕ್ಕೆ ಹೋಗ್ಬೇಕಲ್ಲ ಸರ್, ಅಷ್ಟೊಂದು ಟೀ ಕುಡಿದು ಬರ್ಬೇಕಲ್ಲ, ಈ ಟೈಮಲ್ಲ ಈ ಟೈಮಲ್ಲ ಅಲ್ಲ. ಬೆಳಗ್ಗೆ ಎದ್ದಿದ್ದೀರಾ ಫ್ರೆಶ್, ಅಕಸ್ಮಾತ್ ಏನು ಟಾಯ್ಲೆಟ್ಗೆ ಹೋಗ್ಬರ್ತಾಯಿದ್ರೆ ಹೋಗಿ ಬಂದ್ಬಿಡ್ಬೇಕು, ಓದಕ್ಕೆ ಕೂತ್ಕೊಂಡ್ಬಿಡ್ಬೇಕು. 6-9 ಗಂಟೆ ರಿವಿಷನ್. ಯಾವ ರಿವಿಷನ್ ಹೇಳಿ, ನಾನು ಆವಾಗಲೇ ಹೇಳಿದೆ ನಿಮಗೆ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ಹಿಸ್ಟ್ರಿ, ಇದು ರಿವಿಷನ್ ಆಗಬೇಕಾಗಿರೋದು. ಇದ್ರ ಬಗ್ಗೆ ಹೊಸ ಬುಕ್ ಮಾತ್ರ ದಯಮಾಡಿ ಹೇಳ್ತೀನಿ, ಕೈ ನಿಮಗೆ ಭಾಳ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಯಾವುದೇ ಹಿಸ್ಟ್ರಿ ಹೊಸ ಬುಕ್ ಓದಬೇಡಿ, ಪೊಲಿಟಿ ಬುಕ್ ಓದಬೇಡಿ, ಎಕನಾಮಿಕ್ಸು ಯಾವುದು ಓದಬೇಡಿ. ಇವಾಗ ಇರೋ ನಾಲೆಜೇ ಸಾಕು, ಅದನ್ನೇ ರಿವಿಷನ್ ಮಾಡಿ. ಅದನ್ನೇ ಓದುವಾಗ ಇನ್ನೊಂದೇನೋ ಹೊಸ ತಿಳಿಯುತ್ತೆ, ಓ ಇಷ್ಟು ಜನ ನನಗೆ ಓದ್ತಾ ಇರಲಿಲ್ಲಪ್ಪ, ಗೊತ್ತೇ ಇರಲ್ಲ. ಏನೋ ಒಂದು ನಿಮ್ಮ ನೋಟ್ಸ್ ಹತ್ತು ಸತಿ ಓದಿ, ಬೇಕಾದ್ರೆ ನಿಮಗೆ ಇನ್ನೂ 2 ಕ್ವಶನ್ ಎಷ್ಟೇ ಅರ್ಥ ಆಗಿರುತ್ತೆ. ಅದ್ರಲ್ಲಿ ಇದ್ದದೇ ನಿಮ್ಗೆ ಗೊತ್ತಿರಲ್ಲ ಕೆಲವೊಂದು, ನನ್ನ ನೋಟ್ಸಲ್ಲಿ ಇದೆಯಪ್ಪ ಇದು, ಅದು ನಿಮ್ಗೆ ಗೊತ್ತೇ ಇರಲ್ಲ. ಅದನ್ನೇ ಒಂದು 5-10 ಸರಿ ಓದಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓ ನನ್ನ ನೋಟ್ಸಲ್ಲಿ ಬೇಜಾನ್ ಇದೆ ಅಂತೇಳಿ, ಹೌದಲ್ವಾ. ಅದನ್ನ ಫಸ್ಟ್ ರಿವಿಷನ್ನು 10 ಗಂಟೆಯಿಂದ, ಆಮೇಲೆ 9 ಗಂಟೆಯಿಂದ 10 ಗಂಟೆ ನೀವು ಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಒಬ್ಬರು ಮನೆಯಲ್ಲೇ ಅಡುಗೆ ಮಾಡ್ಕೊತೀರಾ, ಇನ್ನೊಬ್ಬರು ಹೊರಗಡೆ ತಿಂತಿರ್ತೀರಾ, 1 ಅವರ್ಸ್ ಸಾಕು, ಅದಕ್ಕಿಂತ ಜಾಸ್ತಿ ಬೇಡಬೇಡ. 1 ಅವರಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಕೂತ್ಕೊಂಡ್ಬಿಡ್ಬೇಕು. ಅಷ್ಟರಲ್ಲೇ ಸ್ನಾನವಾಗಿರ್ಬೇಕು, ಬ್ರೇಕ್ಫಾಸ್ಟ್ ಆಗಿರ್ಬೇಕು. 10-7 ಗಂಟೆ ಕರೆಂಟ್ ಅಫೇರ್ಸ್, ಅದೇ ನಿಮ್ಗೆ 4 ಅವರ್ ಕರೆಂಟ್ ಅಫೇರ್ಸ್ ಕೊಟ್ಟಿದ್ದೀನಿ ನಾನು. ಯಾಕೆ ಹೇಳಿ, ಇವಾಗ ಮಾಡ್ಬೇಕಾಗಿರೋದು ಅದನ್ನೇ. ನೀವು ಹಿಂದೆ ಹೋದ್ರೆ ಕರೆಂಟ್ ಅಫೇರ್ಸ್ ಎಷ್ಟು ನೆನಪಿದೆಯೋ ಗೊತ್ತಿಲ್ಲ, ಹೌದಲ್ವಾ. ಇವಾಗ ಕರೆಂಟ್ ಅಫೇರ್ಸ್ ಜಾಸ್ತಿ ಓದ್ಕೊಡಿ. ಕರೆಂಟ್ ಅಫೇರ್ಸ್ 20 ಕ್ವಶನ್ ಬಂದೆ, KA ಅವ್ರು ಕೇಳ್ತಾರೆ 20 ಕ್ವಶನ್ಸು. ಸೊ ಒಂದು ಸಬ್ಜೆಕ್ಟ್ ಲೆಕ್ಕ ಅದು ಇವಾಗ, ಹೌದಲ್ವಾ.
ಮತ್ತೆ ಕೆ ಎದವರು ನಿಮಗೆ ಮೊನ್ನೆ ನೋಡಿರ್ಬೋದು ನೀವು ಯಾವುದೋ ಒಂದು ಎಕ್ಸಾಮ್ ಆಯಿತು 2022 ಕ್ವಶನ್ ಜಾಸ್ತಿ ಇದ್ವು ಐದು ಎಮ್ ಸಿ ಕ್ಯೂ ನಾನು ಬರೆದಿಟ್ಕೊಂಡಿದ್ದೆ ಅದನ್ನು 2022 ಐದು ಕರೆಂಟ್ ಅಫೇರ್ಸ್ ಕ್ವಶನ್ ಆರು ಕರೆಂಟ್ ಅಫೇರ್ಸ್ ಕ್ವಶನು 2022 ಬಂದಿದ್ದಾವೆ ಗೊತ್ತಾ ಸೊ ಅವ್ರು ಹೆಂಗೆ ಕೇಳಿದಾರೆ ಹಂಗೆ ಅರ್ಥ ನೀವು 2023 ಡಿಸೆಂಬರ್ಲಿ ಎಕ್ಸಾಮ್ ಬರೆದಿದ್ದು 2022 ಜೂನು ಮಾರ್ಚು ಇಲ್ಲಿಂದೆಲ್ಲ ಕ್ವಶನ್ ಬಂದಿದೆ ಸೊ ನೀವೇನು ಮಾಡ್ಬೇಕು ಕರೆಂಟ್ ಅಫೇರ್ಸ್ ಓದ್ಬೇಕಾರೆ ಈ ವರ್ಷ ಓದ್ತಾ ಇದ್ರೆ ಇವಾಗ ಜನವರಿಯಿಂದ ಡಿಸೆಂಬರ್ವರೆಗೂ ಓದ್ತಾ ಇದ್ರಲ್ವಾ ಈ ಜನವರಿಯಿಂದ ಡಿಸೆಂಬರ್ವರೆಗೂ ಚೆನ್ನಾಗಿ ಓದಿ ಡೈಲಿ 10 ಎಮ್ ಸಿ ಕ್ಯೂಸು ಲೆಕ್ಕ ಇರಬೇಕು ಯಾವ ಮ್ಯಾಗ್ಝಿನ್ ಓದ್ತಿರೋ ನಾನು ನಾನು ಹೇಳಲ್ಲ ಇದೇ ಮ್ಯಾಗ್ಝಿನ್ ಓದಿ ಅಂತ ಮ್ಯಾಗ್ಝಿನ್ ಓದಲಿಲ್ಲ ಅಂದ್ರೆ ಅಡಿ ನಾನು ಮ್ಯಾಗ್ಝಿನ್ ಓದಿರಲಿಲ್ಲ ನಾನು ಬರೀ ಯೂಟ್ಯೂಬಲ್ಲಿ ಸಿಗೋ ಜಿ ಕೆ ಟುಡೇ ಕ್ವಶನ್ಸ್ ಎಲ್ಲ ಅವಾಗೆಲ್ಲ ಟ್ರೆಂಡಲ್ಲಿ ಜಾಸ್ತಿ ಇತ್ತು ಜಿ ಕೆ ಟುಡೇ ಎಮ್ ಸಿ ಕ್ಯೂಸು ಭಾಳ ಆದರೆ ಕನ್ನಡದಲ್ಲಿ ಯಾರು ಹೀರೋ ಎಮ್ ಸಿ ಕ್ಯೂಸ್ ಅಷ್ಟೇ ಓದ್ತಿದ್ದಿದ್ದು ನಾವು ಸೊ ನೀವು ಅಷ್ಟೇ ಒಂದು ವರ್ಷದ್ದು ಡೈಲಿ ಮಿನಿಮಮ್ 10 ಕ್ವಶನ್ ಓದಬೇಕು ಡೈಲಿ ಮಿನಿಮಮ್ 10 ಇರ್ತಾವಲ್ಲ ಪ್ರಜಾವಾಣಿಯಿಂದ ಒಂದು 5-6 ಕ್ವಶನ್ ತೆಗೆದಿರ್ತಾರೆ ಅಥವಾ ದ ಹಿಂದೂಯಿಂದ ಒಂದು 4-5 ಕ್ವಶನ್ ಬಂದಿರ್ತವೆ ಸೊ ಆ ಥರದ್ದು ನ್ಯೂಸ್ ಪೇಪರ್ದು ಎಮ್ ಸಿ ಕ್ಯೂಸ್ ಯಾರು ಚೆನ್ನಾಗಿ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಹೇಳಿದ್ದಾರೆ ಸೊ ಮಿನಿಮಮ್ 10 ಯಾರು ಹೇಳಿರ್ತಾರೆ ಅದನ್ನು ಒಂದು ವರ್ಷ ನೋಡಿ ಅಂದರೆ ಜನವರಿಯಿಂದ ಇಲ್ಲಿವರೆಗೂ ಇನ್ನು 2022 ಏನಿದೆ ತಿಂಗಳಿಗೆ 50 ಕ್ವಶನ್ಸ್ ಬರಬೇಕು ಅಂತ ಇಂಪಾರ್ಟೆಂಟ್ ಅಷ್ಟೇ ಇತ್ತು ಅದ್ಯಾವುದೋ 2022 ಜನವರಿಲಿ ಒಂದು ಕೆಲವೊಂದು ಇಂಪಾರ್ಟೆಂಟ್ ಘಟನೆಗಳು ನಡೆದ್ಬಿಟ್ಟವಪ್ಪ ಅವು ಎಷ್ಟಾಗಿದ್ದಾವೆ ಅಂತ ಒಂದು ಇಂಪಾರ್ಟೆಂಟ್ ಒಂದು 30-40 ಇದ್ದಾವೆ 30-40-50 ಯಾವುದೋ ಒಂದು ಅವಾರ್ಡ್ ಬಂದಿರುತ್ತೆ ಒಳ್ಳೆ ಸಕತ್ತಾಗಿ ಬಂದಿರುತ್ತೆ ಇರೋ ಅವ ಒಳ್ಳೆ ಇಶ್ಯೂಗಳೆಲ್ಲ ಇರ್ತವೆ ಅಂಥವುಗಳನ್ನ ಮಾತ್ರ ಅಂದರೆ ಇಡೀ ಆ ವರ್ಷದ್ದೆಲ್ಲ ಕೂಡಿ ನಿಮ್ಮ ಹತ್ರ ಒಂದು 300 ಕ್ವಶನ್ಸ್ನ ಬಿಡಿಸಿರ್ಬೇಕು ನೀವು ಆ ಥರ ಇಂಪಾರ್ಟೆಂಟ್ ಮಾತ್ರ ಆ ವರ್ಷದ್ದು ಮತ್ತು ನೀವೆಲ್ಲ ಒಂದೇಂದ ಓದ್ತೀನಿ ಅಂದರೆ ಆಗಲ್ಲ ಇಂಪಾರ್ಟೆಂಟ್ ಮಾತ್ರ 2022 ಕೇವಲ ಇಂಪಾರ್ಟೆಂಟ್ ಅಂದರೆ ತಿಂಗಳಿಗೆ 50 ಎಮ್ ಸಿ ಕ್ಯೂಸ್ ಇರೋ ಮಾತ್ರ ಬಟ್ 2023 ದಿನಕ್ಕೆ 10 ಕ್ವಶನ್ಸ್ ಓದಿ ಬಿಡಿಸಿರ್ಬೇಕು ನೀವು ಸೊ ಹಿಂಗೆ ಮಾಡಿದ್ರೆ ಮುಗಿಯುತ್ತೆ ಬೇಗನೆ ಮುಗಿಯುತ್ತೆ 2 ವರ್ಷದ ಕರೆಂಟ್ ಅಫೇರ್ಸ್ ಮುಗಿಸ್ದಂಗೂ ಮೆಂಟಲಿ ಇರ್ತೀರಾ ಸೊ ಬೇಗನೂ ಮುಗಿಯುತ್ತೆ ಇದು ನೀವು ಕರೆಂಟ್ ಅಫೇರ್ಸ್ ಓದೋವಾಗ ಮಾಡಬೇಕಾಗಿರೋದು ಆಮೇಲೆ 2 ಗಂಟೆವರೆಗೂ ಹೇಳಿದ್ನಲ್ಲ ಟೈಮ್ ಟೇಬಲು 2-3 ಗಂಟೆ ಮಾಡ್ತೀರಾ ಮಧ್ಯಾಹ್ನ ಊಟ ಮಾಡ್ತೀರ ಊಟ ಮಾಡೋದು ಅಲ್ಲಿ 1/2 ಗಂಟೆ ಮಾತಾಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡಿ ಎಷ್ಟು ತಿನ್ನಬೇಕು ಬೇಗ ಬೇಗ ತಿಂದು ಒಂದು 15 ನಿಮಿಷ ಬೇಕಾದ್ರೆ ನೀವು ಅಲ್ಲೇ ಕಣ್ಣು ಮುಚ್ಚಿ ರೆಸ್ಟ್ ಮಾಡ್ತಿದ್ರು ಏನು ಅಡ್ಡಿಲ್ಲ ರೆಸ್ಟ್ ಮಾಡ್ಬೋದು ನಂದು ಒಂದು ಒಪಿನಿಯನ್ ನಾನೊಂದು ಅನಿಸಿ ಏನು ನಂದು ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನಾನು ಇಂಜಿನಿಯರಿಂಗ್ ಓದ್ತಿದ್ದೆ ಅವಾಗ ನಮ್ಮಲ್ಲಿ ಈ ಕಾಲೇಜಲ್ಲಿ ಇಸ್ಕಾನ್ ಟೆಂಪಲ್ದು ಕೆಲವೊಂದು ವಾಯ್ಸ್ ಅಂತ ನಡೀತಾ ಇತ್ತು ಆ ವಾಯ್ಸ್ ಅಂದ್ರೆ ಏನು ಅಲ್ಲಿ ಹೋಗ್ಬಿಟ್ರೆ ನಿಮಗೆ ಚಾಂಟಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ರು ಚಾಂಟಿಂಗ್ ಹರೇ ಕೃಷ್ಣ ಅದು ಕೇಳಬೇಕಲ್ಲ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ ಹರೇ ಇದನ್ನೇ ಚಾಂಟಿಂಗ್ 107 ಅನ್ನೋದು ಸೊ ನಮ್ಮ ಜೊತೆ ಇದ್ದವರೆಲ್ಲ ಹೋಗ್ಬಿಟ್ರು ನಮ್ಮ ಉತ್ತರ ಕರ್ನಾಟಕದವ್ರು ಬೇರೆ ನಾವು ಫ್ರೆಂಡ್ಸ್ ಆಗಿಬಿಡ್ತೀವಿ ಇಲ್ಲಿ ಯಾಕಂದರೆ ಅಲ್ಲಿಂದ ಇಲ್ಲಿ ಬಂದಿರ್ತೀವಿ ಸೊ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಗುಂಪು ಮಾಡ್ಕೋತೀವಿ ಆ ಗುಂಪಲ್ಲಿ ಒಂದು 4 ಜನ ಹೋಗ್ಬಿಟ್ರೆ ನಾವು ಅಲ್ಲಿ ಹೋಗ್ಬಿಡ್ತೀವಿ ಅಷ್ಟೇ ಆ ಥರ ನಾನು ಒಬ್ರು ನೋಡ್ಬಿಟ್ಟು ಹೋಗಿದ್ದೆ ಚೆನ್ನಾಗಿತ್ತು ಅವ್ರು ಓದ್ಕೊಳ್ಳಿ ದಿನ ಧ್ಯಾನ ಮಾಡಿಸೋರು ಅವ್ರು ಧ್ಯಾನ ನಮಗೆ ಹೆಂಗಾಗ್ಬಿಡ್ತು ಒಂದೊಂದು ಟೈಮಲ್ಲಿ ಅವ್ರು ಹೋಗಿ ಹೋಗಿ ಯಾವ್ದಾದ್ರು ಒಂದು ಹೊಸ ಕಾನ್ಸೆಪ್ಟ್ ನಾನು ಓದಬೇಕಾದ್ರೆ ಇಂಜಿನಿಯರಿಂಗ್ ಟೈಮಲ್ಲಿ ಓದ್ಬೇಕಾರೆ ಅರ್ಥ ಆಗ್ತಾ ಇರಲಿಲ್ಲ ಅಂತ ಇಟ್ಕೋ ಕ್ವಾಂಟಮ್ ಥಿಯರಿಗಳೆಲ್ಲ ಬಂದ್ಬಿಡೋದಪ್ಪ ಏನೇನೋ ಬಂದ್ಬಿಡೋದವಲ್ಲ ಇಂಜಿನಿಯರಿಂಗ್ ಅವಾಗ ಏನು ಮಾಡೋದು ಚಾಂಟಿಂಗ್ ಮಾಡ್ದಾಗ ಕೂತ್ಕೊತಿದ್ದೆ ನಾನು ಸೀರಿಯಸ್ಲಿ ನನ್ನ ಬೆಡ್ಡೆಲ್ಲ ಎದ್ಬಿಟ್ಟು ಚಾಂಟಿಂಗ್ ತೊಗೊಂಡು 107 ಅಂದರೆ 7 ನಿಮಿಷ ಮುಗಿತಿದ್ದು ಅದು ಟೈಮು ಇರ್ತಿತ್ತು 7 ನಿಮಿಷ 15 ಸೆಕೆಂಡಲ್ಲಿ 107 ಸತಿ ಅದನ್ನು ಹೇಳ್ತಾರೆ ಒಬ್ಬ ಮನುಷ್ಯ ಎಷ್ಟು ಸ್ಪೀಡಾಗಿ ಹೇಳಿದಾನಂದ್ರೂ ಆ ಒಂದು ಮಂತ್ರ ಹರೇ ಕೃಷ್ಣ ಇದೆ ಅದನ್ನು ಹೇಳ್ತಾನೆ ಅದಾದಮೇಲೆ ನನ್ನ ಮೆಂಟಲಿ ನಾನೇ ಓ ಇವಾಗ ನನಗೆ ಮೆಂಟಲಿ ಸ್ಟ್ರಾಂಗ್ ಆದರೆ ಇನ್ನು ನಾನು ಓದಿದ್ದು ಅರ್ಥ ಆಗುತ್ತೆ ಒಂದಕ್ಕೆ ಅಡಿಕ್ಟ್ ಆಗಬೇಕು ಇದರಿಂದ ಇದು ಒಂದಕ್ಕೆ ಅಡಿಕ್ಟ್ ಆಗಿ ಅಂತ ಹೇಳ್ತಲ್ಲ ಒಂದಕ್ಕೆ ಯಾವುದೋ ಅಡಿಕ್ಟ್ ಆಗ್ಬಿಡ್ಬೇಕು ಒಂದು 10 ನಿಮಿಷ ನನಗೆ ಏನೋ ಭಾಳ ಸ್ಟ್ರೆಸ್ ಅನ್ನಿಸ್ತಾ ಇದೆ ಪತ್ತಲಿಗೆ ಓದಿ ಓದಿ ಸಾಕಾಗ್ತಾ ಇದೆ ನಾನು ಇನ್ನೇನು ಮಾಡ್ಬೇಕು ಅದನ್ನು ಸ್ಟ್ರೆಸ್ ರಿಲೀಫ್ ಮಾಡ್ಕೋಬೇಕಾರೆ ಒಂದೇನೋ ಚಾಂಟಿಂಗು ಒಂದೇನೋ ಧ್ಯಾನ ಮಾಡೋದು ಒಂದೇನೋ ಒಂದು ಯಾವುದೋ ಒಂದೇ ವಸ್ತು ಬಗ್ಗೆ ಥಿಂಕ್ ಮಾಡೋದು ಅಲ್ಲಿ ಆ ಕಂಬ ಇದೆಯಪ್ಪ ಆ ಕಂಬ ಯಾಕೆ ಹಂಗೆ ನಿಂತಿದೆ ಸುಮ್ಮನೆ ಅದ್ರ ಬಗ್ಗೆ ನೀವು ಅಷ್ಟೇ ಬೇಕು ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಒಂದೇ ವಿಷಯದ ಬಗ್ಗೆ ನೀವು ಎಷ್ಟು ಥಿಂಕ್ ಮಾಡ್ತೀರಾ ನಿಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ನೀವು ಮತ್ತೆ ಓದ್ಬೋದು ನಾನು ಮಾಡ್ತಿದ್ದಿದ್ದು ಇದು ಇದನ್ನಂತೂ 100 ನಾನು ನಿಜ ಮಾಡಿದ್ದೀನಿ ಒಂದು ವರ್ಷ ಮಾಡಿದ್ದೀನಿ ನಾನು ಆಮೇಲೆ ಬಿಟ್ಟಿವಿ ಅದನ್ನು ಅದು ಬೇರೆ ಮಾತು ಆಮೇಲೆ ಆಯಿತು ಇವಾಗ 2-3 ಗಂಟೆಯಿಂದ 6 ಗಂಟೆ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸು ಏನು ನೀವು ಫಸ್ಟ್ ಪೇಪರ್ ಅಂತ ಮಾಡ್ಕೋತೀರಾ ಎಸ್ ಎ ಟ್ರಾನ್ಸ್ಲೇಷನು ಪ್ರಿಸೈಸು ಇವ್ರ ಬಗ್ಗೆ ಗಮನ ಕೊಡಿ ಆವಾಗಲೇ ಹೇಳಿದ್ನಲ್ಲ ಅದನ್ನು ಫಸ್ಟು ತಲೆಯಲ್ಲಿ ಇಟ್ಕೊಳ್ಳಿ ಫಸ್ಟ್ ಹೋಗ್ಕೂಲೇ ಸುಮಾರು ಎಸ್ ಬುಕ್ ಇರ್ತಾವೆ ಅದನ್ನ ತೊಗೊಂಡ್ಬನ್ನಿ ಬಟ್ ಅದನ್ನು ಯಥಾವತ್ತಾಗ ಬರೆಯೋಕೆ ಹೋಗ್ಬೇಡಿ ದಯಮಾಡಿ ಯಥಾವತ್ತಾಗ ಬರೀ ಅವಶ್ಯಕತೆ ಇಲ್ಲ ಮೈಂಡ್ ಮ್ಯಾಪ್ ನಮ್ಮ ಕಾನ್ಸೆಪ್ಟ್ ತೊಗೊಳೋದು ಅದ್ರ ಬಗ್ಗೆ ಇಂಟ್ರಡಕ್ಷನು ಕಂಕ್ಲೂಷನ್ ಚೆನ್ನಾಗಿರೋದು ಯೂಟ್ಯೂಬಲ್ಲು ಅಥವಾ ಕ್ರೋಮಲ್ಲಿ ಹುಡುಗರು ಸಿಕ್ಕ ಸಿಗುತ್ತೆ ಡಾಟಾಸ್ ತೊಗೋಬೇಕು ಕೋರ್ಸ್ ತೊಗೋಬೇಕು ಡೈಗ್ರಾಮ್ ತೊಗೋಬೇಕು ಮುಗೀತು ಮುಂದೆ ಮತ್ತೆ ಹೋಗ್ತಾ ಬೇರೆ ಕಾನ್ಸೆಪ್ಟ್ ತೊಗೊಳೋದು ಹಿಂಗೆ ಮಾತ್ರ ನೆನ್ಬಿಡಿ ಯಾವುದೋ ಒಂದು ಎಸ್ಸೆ ಬರುತ್ತೆ ಅದನ್ನೇ ನಾವು ಓದ್ಕೊಂಡು ಹೋಗ್ತೀನಿ ಬೇಡ ಆ ಥರದ್ದು ಅದನ್ನು ಅದನ್ನೆಲ್ಲ ಇಟ್ಕೊಂಡ್ರೆ ಭಾಳ ಲಾಸ್ ಅನುಭವಿಸ್ ಅಕಸ್ಮಾತ್ ಅದು ಬರಲಿಲ್ಲ ಅಂದರೆ ಅಲ್ಲಿ ಆತ್ಮಹತ್ಯೆ ಕೂಗ್ಬಿಡುತ್ತೆ ನಿಮ್ಮದೇ ನೀವು ಓದಿರೋದು ಬಂದ್ಬಿರಲಿಲ್ಲ ಅಂದರೆ ಯಪ್ಪೋ ನಾನು ಇಷ್ಟೆಲ್ಲ ಮಾಡಿದ್ದು ಒಂದು ಬರಲಿಲ್ಲಲ್ಲ ಆತ್ಮಹತ್ಯೆ ಸರಿ ಯಾವ ಥರ ಹೋಗುತ್ತೆ ಕೈ ಪೆನ್ ಮುಂದೆ ಹೋಗಲ್ಲ ನಿರ್ಲಕ್ಷ್ಯ ಮಾಡ್ತೀರಾ
ಇಂಟ್ರಡಕ್ಷನ್ ಇಂಬಿರಲಿ ಏನ್ ಬಿರಲಿ ಅಂತ ಹೇಳ್ಬಿಟ್ಟು ಯಾವನೇ ಒಂದು ಗೋಲ್ಡ್ ಬರೆದ್ಬಿಡ್ತೀರ ಬೇಡ. ನೀನು ಇವು ಬೇಸಿಕ್ ಆಗಿ ನೀವು ಏನಾದ್ರು ಪ್ರಿಪೇರ್ ಆಗೋದ್ರೆ ಅದು ಏನೇ ಕೇಳಿ, ಎಜುಕೇಶನ್ ಬಗ್ಗೆ ಏನು ಕೇಳಿದ್ರೆ ನಿಮ್ಗೆ ಬ್ರೇಕ್ ಬರಲ್ಲ ಅಂದರೆ, ಒಂದು ಯಾವುದೋ ಎಜುಕೇಶನ್ ಬಗ್ಗೆ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಬರೀತೀರಾ. ಸೊ ಆ ಥರ ಇದು ಎಸ್ ಎ ಟ್ರಾನ್ಸ್ಲೇಷನ್ ಬಗ್ಗೆ ಮಾಡ್ಕೊಳ್ಳಿ. 7-9 6-7 ಎದಕ್ಕೆ ಬಿಟ್ಟು ಹೇಳಿ, ಟೀನು ರೆಸ್ಟೋ ಫ್ರೆಂಡ್ಸ್ ಜೊತೆ ಮಾತುಕತೆನ ಇಲ್ಲಿ ಮತ್ತೆ ಬಟ್ಟೆ ಅದನ್ನ ಮತ್ತೆ ಅದೇ ಸ್ಟಡಿ ಬಗ್ಗೆ ಥಿಂಕ್ ಮಾಡಬೇಡಿ ಈ ಒಂದು 1 ಅವರಲ್ಲಿ. ಮತ್ತೆ ಅದನ್ನೇ ಏನೋ ನಿಮ್ಮ ಕ್ವಶನ್ ಕೇಳಿ ನಾನು ಆನ್ಸರ್ ಹೇಳ್ತೀನಿ ಇವೆಲ್ಲ ಬೇಡ. ಮೆಂಟಲಿ ಫ್ರೀಯಾಗಿ ಬೇಕಾದ್ರೆ ಹೊರಗಡೆ ಒಂದು 2 ರೌಂಡ್ ವಾಕ್ ಮಾಡ್ಕೊಂಬನ್ನಿ, ಒಂದು ಟೀ ಕುಡೀರಿ, ಟೀ ಕುಡಿದ್ರೆ ಟೀ ಕುಡಿರಿ, ಇಲ್ಲ ಟೀ ಕುಡಿಲ್ಲ ಅಂದ್ರೆ ಭಾಳ ಒಳ್ಳೇದು, ಅದಕ್ಕೆ ದೇಹಕ್ಕೆ ಒಳ್ಳೇದಂತ ಅನ್ನಲ್ಲ. ಆ 1 ಅವರ್ನ ಫ್ರೂಟ್ಫುಲ್ ಆಗಿ ಬಿಟ್ಬಿಡಿ ನಲ್ಲಿಗೆನೆ ಗಾಳಿಗೆ ಬಂದ್ಬಿಡಿ. ಆಮೇಲೆ 7-9 ಗಂಟೆ ಮತ್ತೆ ಮೆಂಟಲ್ ಎಬಿಲಿಟಿ, ನಾನು ಹೇಳಿದೆ ಮೆಂಟಲ್ ಎಬಿಲಿಟಿ ಓದ್ಕೊಳ್ಳೇಬೇಕು ನೀವು, ಯಾಕಂದ್ರೆ 20 ಕ್ವಶನ್ ಬರದೆ ಕೆ ಎ ಅವ್ರದ್ದು ಪಕ್ಕ ನೆನ್ಬಿಟ್ಟುಕೊಳ್ತಾರೆ ಇಲ್ಲಿ ಮೆಂಟಲ್ ಎಬಿಲಿಟಿ. ಅದಾದಮೇಲೆ 9-10 ಊಟ, 10-12 ಸಾಧ್ಯ ಆದರೂ 10-12 ಮಾಡಿ, ಇಲ್ಲ ಸರ್ ನನಗೆ ಸ್ವಲ್ಪ ಬೇಗ ನಿದ್ದೆ ಬಂದ್ಬಿಡುತ್ತೆ ನಾನು 11 ವರೆಗೆ ಮುಗಿಸ್ಕೊಳ್ಳಿ. ಬಟ್ 10-12 ನೀವು ಈ MCQs ಬಳಸಬೇಕು. ಯಾವ MCQs ಹೇಳಿದ ಅದರಲ್ಲೂ ಪರ್ಟಿಕ್ಯುಲರ್ಲಿ ಎನ್ವಿರಾನ್ಮೆಂಟು, ಕಂಪ್ಯೂಟ್ರು, ಎಕನಾಮಿಕ್ಸು, ನಿಮ್ಮನ್ನ ಬೇರೆಯವರಿಗೆ ಡಿಫ್ರೆನ್ಸ್ ಮಾಡೋ ಕಾನ್ಸೆಪ್ಟ್ಗಳಿವಲ್ಲ ನಾನು ಹೇಳ್ತಿರೋದು. ಸರ್ ಬೇರೆಯವ್ರ ಮೇಲೆ MCQs ಮಾಡೋದು ಬೇಡ ಅಂತಲ್ಲ, ಮಾಡಬೇಕು. ನಾನು ಹೇಳ್ತಿರೋದು ನನ್ನನ್ನು ಬೇರೆಯವ್ರನ್ನ ಏನಾದ್ರು ಡಿಫ್ರೆನ್ಸ್ ಯಾವ್ದ್ರಲ್ಲಿ ಮಾಡ್ತೀರಪ್ಪ ನೀವು, ನಿಮ್ಮಿಬ್ಬರ ಮಧ್ಯೆ ನಿಮ್ಮನ್ನ ಇಬ್ಬರು ಅದು ತಗೋದ್ರೆ ಇವೆಲ್ಲ ಒಂದೇ ಆನ್ಸರ್ ಕೊಡ್ತೀರಾ. ಬಟ್ ನಾನು ಜಾಸ್ತಿ ಎಕನಾಮಿಕ್ಸ್ ಯಾವ ಇದರಲ್ಲಿ ಒಬ್ಬ ಎಕನಾಮಿಕ್ಸ್ ಸಗತ ಕಾನ್ಸೆಪ್ಟ್ ತಿಳ್ಕೊಂಡಿರ್ತಾನೆ. ಈಗ ಯಾವುದಪ್ಪ ಹಣದುಬ್ಬರ, ಒಬ್ಬಗೆ ಸಗತಾಗಿ ಅರ್ಥ ಆಗಿರುತ್ತೆ, ಅದ್ರ ಮೇಲೆ ನೀನು ಏನೋ ಕ್ವಶನ್ ಬಂದರೆ ಅವ್ನು ಬಿಡಿಸ್ಬಿಡ್ತಾನೆ. ಎಕನಾಮಿಕ್ಸ್ ಕಾನ್ಸೆಪ್ಟ್ ವೈಸ್ ಇರೋದ್ರಿಂದ ನಿಮಗೆ ಗೊತ್ತಿರಲ್ಲ, ಹಿಸ್ಟ್ರಿ ಎಲ್ಲರಿಗೂ ಅರ್ಥ ಆಗುತ್ತೆ, ಜಿಯೋಗ್ರಫಿ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ, ಪೊಲಿಟಿ ಅರ್ಥ ಆಗುತ್ತೆ. ಎಕನಾಮಿಕ್ಸ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇವೆಲ್ಲವೂ ಸ್ವಲ್ಪ ಬೇರೆಯವ್ರಿಗೂ ನಿಮಗೆ ಡಿಫ್ರೆನ್ಸ್ ಮಾಡೋ ಸಬ್ಜೆಕ್ಟ್ಗಳಿದ್ದರೆ ಇವ್ರ ಮೇಲೆ MCQs ಬಿಡಿಸಿ. ಇಷ್ಟು ನಿಮಗೆ 12 ಗಂಟೆವರೆಗೆ ಆಯ್ತಲ್ಲ, 12 ಗಂಟೆ ಮಲ್ಕೊಂಡು ಮತ್ತೆ 6:05:45 ಎದ್ದೇಳ್ಬೇಕು. ಯಾಕೆ ಇದನ್ನು ರೂಢಿ ಮಾಡ್ಕೊಳ್ಳಿ ಅಂದರೆ, ನಿಮ್ಮ ಮುಂದೆ ಅಕಸ್ಮಾತ್ ಏನಾದರೂ ಸಬ್ ಇನ್ಸ್ಪೆಕ್ಟರ್ ಆದರೆ ನಿಮ್ಮನ್ನ ಟ್ರೈನಿಂಗಲ್ಲಿ 1 ವರ್ಷ ಮಿನಿಮಮ್ಮೇ ನಿಮ್ಮ ಮಲ್ಕೊಳ್ಳೋ 5 ಅವರ್ ಇರುತ್ತೆ ಅಷ್ಟೇ. ಯಾಕಂದರೆ ಊಟ ಮಾಡಿ ಫ್ರೆಂಡ್ಸ್ ಜೊತೆ ಮಾತಾಡಿ ರೂಮ್ ಬರೋಷ್ಟಲ್ಲಿ 10 ಗಂಟೆ ಆಗುತ್ತೆ. 10 ಗಂಟೆಯಿಂದ 10:30 ನಿಮ್ಮ ಮನೆಯವರು ಯಾರೋ ಇನ್ನೊಬ್ಬರಿಗೆ ನಿಮ್ಮ ಫೋನಲ್ಲಿ ಮಾತಾಡಿದ್ರೆ 10:30 ನೀವು ಎನಿ ಕಂಡೀಷನ್ 4:30 ಹೇಳ್ಬೇಕು ಗುರು. ಸೊ ನೀವು ಈಗಿಂದಲ್ಲ ಪ್ರಾಕ್ಟೀಸ್, 1 ತಿಂಗಳು ಪ್ರಾಕ್ಟೀಸ್ ಮಾಡಿಬಿಡಿ ಅಂತ ಅಲ್ಲಿ 4:30 ಹೇಳಬೇಕು. ಯಾಕಡೆ ಒಂದು ರೂಮಲ್ಲಿ 4 ಜನ ಇರ್ತೀರಾ, ನಿಮಗೆ ಫ್ರೆಶ್ ಆಗಿ ಟೈಮ್ ಬೇಕಲ್ವಾ. ನೀವು ಅಕಸ್ಮಾತ್ ಹೌದು ಸರ್ ಏನೋ ಒಂದು 10 ನಿಮಿಷ ಹೆಚ್ಚ ಕಡಿಮೆ ಆಗ್ಬೋದಾ, ಅಲ್ಲಿ ಓದಿತಾರೆ ನೀನು ಸಬ್ ಇನ್ಸ್ಪೆಕ್ಟರ್ ಅಂತ ಯಾರು ನೋಡಲ್ಲ ಅಲ್ಲಿ. ಸಬ್ ಇನ್ಸ್ಪೆಕ್ಟರ್ ನೀನು ಆಮೇಲೆ ಡಬಲ್ ಸಾರ್ ಆದ್ಮೇಲೆ ಬಾರಪ್ಪ ನಿಮ್ಗೆ ನಾವು ಟೀ ಕುಡಿಸ್ತೀವಿ ಅಂತ ಹೇಳ್ತಾರೆ ಬೇಕಾರೆ ಅವರು. ಇವಾಗ ನೀನೊಬ್ಬಲ್ಲಿ ಪ್ರಶಿಕ್ಷಣಾರ್ಥಿ ಆಗಿರ್ತೀವಿ ಅಷ್ಟೇ. ನಿನ್ನನ್ನು ಅಲ್ಲಿಂದ ಬೇಕಾದ್ರೆ ನೀನು 5 ನಿಮಿಷ ನೀನು ಲೇಟ್ ಮಾಡ್ಬಂದ್ರೆ ಅಲ್ಲಿಂದ ಸ್ಕಿಪ್ ರೋಲ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ಅವ್ರು ಏನೋ ಪನಿಷ್ಮೆಂಟ್ ಕೊಡ್ಬೋದು ನಿಮಗೆ, ಸುಮಾರು ಪನಿಷ್ಮೆಂಟ್ಗಳು ಕೊಡ್ತಾರೆ. ಸೊ ಅದನ್ನೆಲ್ಲ ಫೇಸ್ ಮಾಡೋಕೆ 1 ಸತಿ ಫೇಸ್ ಮಾಡಿದ್ರೆ 2 ಸತಿ ಫೇಸ್ ಮಾಡ್ತಾರೆ, ಆಮೇಲೆ ಬೇಡ ಮರ ನಾನು 3 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಆಗ್ಬಿಡ್ತೀನಿ ಅನ್ನೋ ಲೆಕ್ಕ ಬರ್ತೀರಾ. ಸೊ ಹಂಗಿರುತ್ತೆ, ರೂಢಿ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿದ್ದೆ ಕಮ್ಮಿ ಮಾಡಿದ್ರೆ ನೀವು ಯಾವಾಗ ನಿದ್ದೆ ಕಮ್ಮಿ ಮಾಡ್ತೀರಾ, ಮತ್ತೆ ಮದುವೆ ಆದ್ಮೇಲೆ ಮಾಡೋಕ್ಕಾಗತ್ತಾ? ಮಾಡಲ್ಲ. ಅವಾಗ ಆರಾಮಾಗಿ 10 ಗಂಟೆಗೆ ಮಲ್ಕೊಂಡು 8 ಗಂಟೆಗೆ ಎದ್ದೇಳ್ತೀರಿ, ಜಾಬ್ ಸಿಕ್ಕ ಮೇಲೂ ಹಂಗೆ ಇರುತ್ತೆ. ಇವಾಗ ನಾನು ಮಲ್ಕೊಳ್ಳೋದು 12 ಗಂಟೆಗೆ ಮಲ್ಕೊಂಡು ಇವತ್ತು 9 ಗಂಟೆಗೆ ಎದ್ದಪ್ಪ, ಇವಾಗ ಯಾರು ಕೇಳ್ತಾರಣ್ಣ ಯಾಕೆ ನೀವು 6 ಗಂಟೆಗೆ ಎದ್ದಿಲ್ಲ ಅಂತ. ಸೊ ಆ ಸಮಯ ನಿಮಗೆ ಬರುತ್ತೆ, ಅಲ್ಲಿವರೆಗೂ ಆ ಸಮಯ ಬರೋವರೆಗೂ ಇವಾಗಿರೋ ಟೈಮ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ. ಈ 1 ತಿಂಗಳು ನಿಮ್ಮದಲ್ಲ ಅಂತ ನೀವು ಏನಾದ್ರು ತೆಗೆದಿಟ್ಬಿಟ್ರೆ ನೆಕ್ಸ್ಟ್ ಡಬಲ್ ಸ್ಟಾರ್ ನಿಮ್ಮ ಬಿಸ್ನೆಸ್ ಮೇಲೆ ಇರಬೇಕು. ಆ ಥರ ಮಾಡ್ಕೊಳ್ಳಿ, ಆತ್ಮವಿಶ್ವಾಸ ಇರಲಿ, ನನ್ನ ಬಿಟ್ಟರೆ ಇನ್ಯಾರು ಆಗ್ತಾರೆ ಅನ್ನೋದು ತಲೆಯಲ್ಲಿರಲಿ. ಬಟ್ ಆರಾಮ ಆಗಬಾರ್ದು ಅದು. ಅಲ್ಲಪ್ಪ 545 ಇದೆ, ಅದ್ರಲ್ಲಿ ಒಂದು ಪೋಸ್ಟ್ ನಂದೇ ಇದೆ ಅಕ್ಕ, ನಾನು ಯಾಕೆ ಆಗಲ್ಲ, ನನ್ನ ಬಿಟ್ಟು ಬೇರೆಯವ್ರು ಯಾಕೆ ಹೆಂಗೆ ಆಗ್ತಾರೆ ಅಥವಾ ನಾನು ಯಾಕೆ ಆಗಲ್ಲ ಅನ್ನೋದು ತಲೆಯಲ್ಲಿರಲಿ. ಅದನ್ನ ಬಿಟ್ಟು ಬೇರೆ ಅದೇ ಅವಮು, ನಾನೇ ನನ್ನ ಬಿಟ್ಟು ಇನ್ನೂ ಯಾರು ಆಗಲ್ಲ ತೊಗೊಂಡು ಮಲ್ಕೋದಲ್ಲ, ಅದ್ರ ತಕ್ಕ ಎಫರ್ಟ್ ಇರಬೇಕು. ಓಕೆನಾ? ಈವರೆಗೂ ನನ್ನೇನು ವಿಜಯ್ ಸರ್ ಅವರು ಕರೆಸಿ ನಿಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರು, ವಿಜಯ್ ಸರ್ ಅವ್ರಿಗೆ ಆಗಿರ್ಬೋದು, ನೀವು ಇಷ್ಟೊತ್ತು ಪೇಷನ್ಸ್ ಇಟ್ಕೊಂಡು ಕೂತು ನಾನು ಮಾತಾಡೋಣ ಕೇರು ನಿಮಗಾಗಿರ್ಬೋದು, ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮಲ್ಲಿ ಯಾರು ಮಿನಿಮಮ್ ಇಷ್ಟು ಜನ ಇದ್ದೀರಾ, ಸುಮಾರು ಜನ ಇದ್ದೀರಾ, ಕೆಲವೊಬ್ಬರು ಲೈವಲ್ಲಿ ನೋಡ್ತಾ ಇದ್ದಾರೆ, ಮಿನಿಮಮ್ ಒಂದು 5 ಜನ ಆದರೂ ನನಗೆ ತುಂಬ ಖುಷಿ ಆಗುತ್ತೆ ನೋಡಪ್ಪ ಸೀರಿಯಸ್ಲಿ. ಯಾಕಂದರೆ ಬಹಳ ಈ 545 ಆಸೆ ಇಟ್ಟವ್ರು ಬಹಳ ಜನ, ಕಷ್ಟಪಟ್ಟವ್ರು ಸಾವಿರ ಜನ, ಪ್ರೊಟೆಸ್ಟ್ ಮಾಡಿದ್ದೀರಾ, ಸರ್ಕಾರದ ದಿಕ್ಕನ್ನೇ ಬದಲಿಸಿದಿರಾ, ಮತ್ತೆ ಸರ್ಕಾರದಿಂದ ಕೋರ್ಟನ್ನು ಗೆದ್ದು ಇಲ್ಲಿ ಬಂದು ಎಕ್ಸಾಮ್ ಬರೀತಾ ಇದ್ದಾರೆ. ಇದು ಒಂದು ಬಹಳ ಅದ್ಭುತವಾದಂಥ ಎಕ್ಸಾಮ್ ಇದು. ಬೇರೆ ಮತ್ತೆ ಕರೀತಾರೆ 400, 200, 600 ಏನೋ ಅವು ಬೇರೆ, ಈ ಬರಿತಾ ಇದ್ರಲ್ಲ ಇದರಲ್ಲಿ ನೀವು ಏನಾದ್ರು ಸೆಲೆಕ್ಟ್ ಆದರೆ ನಿಮಗೆ ಅದು ಕೊನೆವರೆಗೂ ಮೆಮೊರಬಲ್ ಆಗಿರುತ್ತೆ. ಸೊ ನೀವು ಆಗಿ ಅಂತ ನಾನು ಕೇಳ್ಕೊತೀನಿ. ವಿಜಯ್ ಸರ್ ಒಂದ್ಸಗೆ ನಿಮಗೆ ಧನ್ಯವಾದಗಳು ಕರೆಸಿದ್ದಕ್ಕೆ.